ಯಾವ ಕಾರಣಕ್ಕೆ ತುಮಕೂರಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಅವಶ್ಯಕತೆ ಇದೆ 75 ವರ್ಷದ ಹಿಂದೆ ಚಮ್ಮಾರನ ಮಗ ಅವನು ಚಪ್ಲಿನೇ ಹೊಲಿದ ಆದರೆ ಇವತ್ತು ಚಮ್ಮಾರನ ಮಗ ಕಮ್ಮಾರನ ಮಗ ಕುರುಬನ ಮಗ ಗೊಲ್ಲನ ಮಗ ಎಂಎಲ್ಎ ಆಗಬೇಕು ಎಂಪಿ ಆಗಬೇಕು ನನ್ನ ಮಕ್ಕಳು ಅಂತ ದಳ ಸಮುದಾಯದ ಜನ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್ ಕಂಟ್ರಿ ನಿಮ್ಮ ಕನಸುಗಳೇನು ನಿಮ್ಮ ಡ್ರೀಮ್ ಏನು ನಿಮ್ಮ ಗುರಿ ಏನು ಒಂದು ಇನ್ನೋವೇಟಿವ್ ಟೆಕ್ನಾಲಜಿ ಸ್ಟಡಿ ಸೆಂಟರ್ ಒಂದನ್ನ ಒಂದು ಯೂನಿವರ್ಸಿಟಿ ಒಂದನ್ನ ಹೊಸದಾಗಿ ಕಟ್ಟಿದ್ರೆ ಇಟ್ ವಿಲ್ ಬಿ ಇಂಡಿಯಾಸ್ ನಂಬರ್ 1 ಯೂನಿವರ್ಸಿಟಿ ವಿಚ್ ಸ್ಟಡೀಸ್ ಆನ್ ಇನ್ನೋವೇಟಿವ್ ಟೆಕ್ನಾಲಜಿ ಆಫ್ ದ ವರ್ಲ್ಡ್ ತುಮಕೂರನ್ನ ಇನ್ನೊಂದು ಹೆಸರು ಕರಿತೀವಿ ನಾವು ಕಲ್ಪತರು ನಾಡು ಅಂತ ಕರಿತೀವಿ ಆದರೆ ತುಮಕೂರಿನ ರೈತರೆಲ್ಲರೂ ಕೂಡ ದೇ ಆರ್ ಫ್ರಸ್ಟ್ರೇಟೆಡ್ ಯಾಕೆ ಅಂತಂದ್ರೆ ಇವತ್ತು ಕೊಬ್ಬರಿಗೆ ಬೆಲೆ ಇಲ್ಲ ತಾಯಿ ಎದೆ ಹಾಲಿನ ನಂತರ ಅತ್ಯಂತ ಪೌಷ್ಟಿಕವಾದ ಆಹಾರ ಕೊಬ್ಬರಿ ಎಣ್ಣೆ ಅಂತ ವಿಜ್ಞಾನಿಗಳು ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ನಾನು ಸೌದಿ ಅರೇಬಿಯಾಗೆ ನನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದರು ಅಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಆ ಬಿಸಿಲಿಗೆ ಸೊ ಅಲ್ಲಿಗೆ ಸಸ್ಟೈನ್ ಆಗಬಹುದಾದಂಥ ಗಿಡ ಖರ್ಜೂರದ ಮರ ಬಿಟ್ಟರೆ ತೆಂಗಿನ ಮರ ಅಂತ ಅವ್ರಿಗೆ ಗೊತ್ತಾಗಿದೆ ಈಗ ಅದಕ್ಕೇನು 7 ವರ್ಷ 8 ವರ್ಷ ಬೆಳೆದಿರುವಂತ ತೆಂಗಿನ ಮರಗಳನ್ನ ಅದನ್ನ ನಗರದ ಸುಂದರೀಕರಣಕ್ಕೋಸ್ಕರ ನಗರಗಳು ತುಂಬಾ ಪ್ಲಾಂಟ್ ಮಾಡ್ತಿದ್ದಾರೆ ಜಿದ್ದಾದ ಸಮುದ್ರ ತೀರದ ತುಂಬಾ ಪ್ಲಾಂಟ್ ಮಾಡಿಸಿದ್ದಾರೆ ಒಂದೊಂದು ಮರಕ್ಕೆ ಲಕ್ಷಗಟ್ಟಲೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಸರ್ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಪಾರ್ಲಿಮೆಂಟ್ ಅಲ್ಲಿ ಕೂತು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದವ್ರ ಜೊತೆಗೆ ಇಂಥದೊಂದು ಯೋಜನೆಯನ್ನು ಜಾರಿಗೆ ತಂದ್ರೆ ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಿಂತ ಡಾಕ್ಟರ್ಸ್ಗಿಂತಲೂ ಚೆನ್ನಾಗಿ ಬರುತ್ತೆ ನಿರುದ್ಯೋಗ ಸಮಸ್ಯೆ ಅದಕ್ಕೇನು ಪರಿಹಾರ ಇದೆ ತುಮಕೂರಲ್ಲಿ ಇದು ಕೇವಲ ಕರ್ನಾಟಕದಲ್ಲಿ ಅಥವಾ ತುಮಕೂರಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶದೊಳಗಡೆ ಲೋಕಲ್ಸ್ಗೆ ಕೆಲಸ ಕೊಡಬೇಕಿರೋದು ಪ್ರಥಮ ಆದ್ಯತೆ ಆಗಬೇಕು ಅದು ಒಂದು ಹಕ್ಕಾಗಿರಬೇಕು ಅಂತದೊಂದು ಕಾನೂನು ಪಾಸ್ ಮಾಡಿ ಸೊ ಮಹಿಳೆಯರು ಕೂಡ ಒಂದಷ್ಟು ಸವಾಲುಗಳನ್ನ ಫೇಸ್ ಮಾಡ್ತಿದ್ದಾರೆ ತುಮಕೂರಲ್ಲಿ ಅದರ ಬಗ್ಗೆ ಬಂದಾಗ ಬಹಳ ಮುಖ್ಯವಾಗಿ ಸರ್ ತುಮಕೂರಿನಲ್ಲಿ ಇವತ್ತು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗಳು ಎಸ್ಟಾಬ್ಲಿಷ್ ಆಗಿದ್ದಾರೆ ಇದೇ ಗಾರ್ಮೆಂಟ್ಸ್ಗಳನ್ನ ನಾವು ಬೇರೆ ಬೇರೆ ಭಾಗದಲ್ಲಿ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆದರೆ ಒಟ್ಟಾರೆ ತುಮಕೂರಿನ ಎಕಾನಮಿನೇ ಬದಲಾಗುತ್ತೆ ಅಂತಿಮವಾಗಿ ತುಮಕೂರಿನ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ನೀವೀಗ ವಿಚಾರಧಾರೆಗಳೊಂದಿಗೆ ರಾಜಕಾರಣವನ್ನು ಮಾಡಬೇಕು ಚಿಂತನೆಗಳನ್ನೇ ಜನ ಯಾವತ್ತು ಬೆಂಬಲಿಸಬೇಕು ವ್ಯಕ್ತಿಯನ್ನಲ್ಲ ಚಿಂತನೆಗಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಬೆಂಬಲಿಸಬೇಕು 2024 ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿಯವರು 3ನೇ ಬಾರಿ ನನ್ನ ನೇತೃತ್ವದಲ್ಲಿ ಸರ್ಕಾರ ಸ್ಥಾಪನೆ ಮಾಡ್ತೀವಿ 400ಕ್ಕೂ ಅಧಿಕ ಸ್ಥಾನ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ ಆದರೆ ಇಲ್ಲ ಭಾರತ ಪ್ರಕಾಶಿಸುತ್ತಿದೆ ಅಂತ ವಾಜಪೇಯಿ ಅವರು ಕೂಡ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಅತಂತ್ರ ಲೋಕಸಭೆ ಸೃಷ್ಟಿಯಾಗಿತ್ತು ಯು ಪಿ ಎ ಫಸ್ಟ್ ಅಧಿಕಾರಕ್ಕೆ ಬಂತು ಹಾಗಾಗಿ ಜನ ತೀರ್ಮಾನ ಮಾಡ್ತಾರೆ ಯಾರು ಅಧಿಕಾರಕ್ಕೆ ಬರಬೇಕು ಬರಬಾರ್ದು ಅನ್ನೋದು ಬಹುತೇಕರ ಕಾಂಗ್ರೆಸ್ಸಿಗರ ಚರ್ಚೆ ಇನ್ನೊಂದು ವಿಷಯ ಗೊತ್ತಿರಲಿ ರಾಜಕಾರಣ ಅನ್ನೋದು ಯಾರಪ್ಪನ ಮನೆ ಸ್ವತ್ತಲ್ಲ ಇದೇನು ಪಾಳೆಗಾರಿಕೆ ಕಲ್ಚರ್ ಅಲ್ಲ ಊರುದ್ಧಾರ ಮಾಡುವಂಥ ವ್ಯಕ್ತಿತ್ವ ಇರೋರು ಯೋಗ್ಯತೆ ಇರೋರು ಅರ್ಹತೆ ಇರೋರು ರಾಜಕೀಯಕ್ಕೆ ಬರಬೇಕು ಅನ್ನೋದು ನಮ್ಮ ಒತ್ತಾಸೆ ಬಹುತೇಕರ ಜನಾಭಿಪ್ರಾಯ ನನೀಗ ಒಬ್ಬ ವ್ಯಕ್ತಿಯನ್ನು ಮಾತಾಡ್ಸ್ತಾ ಇದ್ದೀನಿ ನನ್ನ ಮುಂದೆ ಇದ್ದಾರೆ ನಿಕೇತ್ ರಾಜ್ ಮೌರ್ಯ ಅವರು ಚಿರಪರಿಚಿತರು ವಿಚಾರವಂತರು ಭಾಳಷ್ಟು ವಿಷಯಗಳನ್ನು ನಿರಲ್ಗಳವಾಗಿ ಮಾತಾಡ್ತಾರೆ ಕಾಂಗ್ರೆಸ್ನ ಯುವ ನಾಯಕರು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರಿನ ಅಲ್ಲಿ ಭವಿಷ್ಯವನ್ನು ಕಂಡುಕೊಳ್ಳಬೇಕು ಅನ್ನೋದು ಒಂದು ನಿರ್ಧಾರ ಮಾಡ್ಕೊಂಡಿದ್ದೀರಿ ಈ ರಾಜಕಾರಣ ಯುವ ರಾಜಕಾರಣ ದೇಶ ಈ ಚುನಾವಣೆ ಏನು ಹೇಳ್ತೀರಿ ನಿಕೇತ್ ರಾಜ್ ಅವರೇ ಸರ್ ದೇಶ ಅಂದ್ರೆ ಯಾವುದು ಅನ್ನೋದು ಒಂದು ಸ್ಪಷ್ಟತೆ ಇರಬೇಕು ನಮ್ಗೆ ಬಹಳ ಸರ್ತಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗೆ ಹೋಗ್ತಾ ಇರ್ತೀವಿ ಆದ್ರೆ ನನ್ನ ಡೆಫಿನೇಷನ್ ದೇಶಕ್ಕೆ ಏನು ಅಂತಂದ್ರೆ ಭಾರತ್ ಮಾತೆ ಅಂದ್ರೆ ಯಾರು ಭಾರತ್ ಮಾತೆ ಅಂತಂದ್ರೆ ಭಾರತ್ ದೇಶದಲ್ಲಿ ಇರುವಂತ ಜನ ಯಾವತ್ತು ಈ ದೇಶದೊಳಗಡೆ ಅವಕಾಶ ವಂಚಿತರಿಗೆ ಅವಕಾಶ ಸಿಗುತ್ತೆ ಅವತ್ತು ಭಾರತ್ ಮಾತೆಗೆ ಜಯ ಸಿಗುತ್ತೆ ಒಬ್ಬ ದಲಿತನ ಮಗನಿಗೆ ಸಮಾನವಾಗಿ ಶಿಕ್ಷಣ ಸಿಕ್ಕಿದ ದಿವಸ ಭಾರತ್ ಮಾತೆಗೆ ಜಯ ಸಿಗುತ್ತೆ ಹಸಿದವನಿಗೆ ಎರಡೊತ್ತು ಊಟ ಸಿಕ್ಕಿದ್ರೆ ಅವನಿಗೆ ಅನ್ನಕ್ಕೆ ಚಿಂತೆ ಇಲ್ಲದಂತ ಒಂದು ಬದುಕನ್ನು ನಿರ್ಮಾಣ ಮಾಡ್ಕೊಳ್ಳೋಕೆ ಸಾಧ್ಯ ಆಯ್ತು ಅಂದ್ರೆ ಭಾರತ್ ಮಾತೆಗೆ ಜಯ ಸಿಗುತ್ತೆ ಓದ್ಕೊಂಡು ಡಿಗ್ರಿ ಪಾಸ್ ಮಾಡಿರುವಂತ ಒಬ್ಬ ಯುವಕನಿಗೆ ಉದ್ಯೋಗ ಸಿಕ್ಕರೆ ಭಾರತ್ ಮಾತೆಗೆ ಜಯ ಸಿಗುತ್ತೆ ಬಡ ಯಾಕೆಂದ್ರೆ ಶ್ರೀಮಂತ ಪಾಪ ಫೋರ್ಟಿಸ್ಗೆ ಹೋಗ್ತಾನೆ ಆದ್ರೆ ಒಬ್ಬ ಬಡ ರೋಗಿಗೆ ತನಗೆ ಹುಷಾರಿಲ್ಲದೆ ಇದ್ರು ಕೂಡ ಅವನಿಗೆ ಉತ್ತಮವಾದ ಟ್ರೀಟ್ಮೆಂಟು ಹಣ ಇಲ್ಲದೆ ಇದ್ರು ಕೂಡ ಬದುಕುವಂತ ಹಕ್ಕು ಸಿಕ್ಕಿಬಿಟ್ರೆ ಆಗ ಭಾರತ್ ಮಾತೆಗೆ ಜಯ ಸಿಗುತ್ತೆ ಸೊ ಭಾರತ ಮಾತೆ ಅಂದ್ರೆ ಈ ದೇಶದ ಜನ ಈ ಜನರ ಜಯವೇ ದೇಶದ ಜಯ ಈ ಜನರ ಹಸಿವನ್ನು ನಾವು ಗೆಲ್ಲಬೇಕು ಈ ಜನರ ಅನಕ್ಷರತೆಯನ್ನು ನಾವು ಗೆಲ್ಲಬೇಕು ಈ ಜನರಿಗೆ ಅವಕಾಶ ವಂಚಿತರಾಗಿರುವಂಥವ್ರಿಗೆ ಅವಕಾಶ ಸಿಗಬೇಕು ಅದೇ ನಿಜವಾದ ಭಾರತದ ಕಟ್ಟುವಿಕೆ ಅನ್ನೋದು ನನ್ನ ಯಾಕೆ ನಿಮ್ಮ ಕನಸುಗಳೇನು ನಿಮ್ಮ ಡ್ರೀಮ್ ಏನು ನಿಮ್ಮ ಗುರಿ ಏನು ಸರ್ ನಮ್ಮೂರಲ್ಲಿ ಹಲವಾರು ಸಮಸ್ಯೆ ಇದೆ ಸರ್ ಆ ಸಮಸ್ಯೆಗಳಿಗೆ ನನಗೆ ನಂದೇ ಆದಂತ ಕನಸು ಗೊತ್ತಿದೆ ಒಂದಷ್ಟು ಕನಸುಗಳಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಮಕೂರು ಒಂದು ಬಹಳ ದೊಡ್ಡ ಸ್ಟೂಡೆಂಟ್ ಹಬ್ ಇದೆ ತುಮಕೂರನ್ನ ವಿದ್ಯಾನಗರಿ ಅಂತಲೂ ಕರೀತಾರೆ ಆ ವಿದ್ಯಾನಗರಿಯೊಳಗೆ ಎಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಯುವಕರು ಪ್ರತಿ ವರ್ಷ ಆಚೆ ಬರ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಾವು ಹೊಸ ಹೊಸ ಐಡಿಯಾಸ್ಗಳನ್ನ ಇನ್ನೋವೇಟ್ ಮಾಡುವಂತ ಉದಾಹರಣೆಗೆ ಜಗತ್ತಿನ ಯಾವುದೇ ದೇಶದೊಳಗಡೆ ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಅಂತಂದ್ರೆ ಆ ಟೆಕ್ನಾಲಜಿಯನ್ನ ಇಂಪ್ರೂವೈಸ್ ಮಾಡಬಲ್ಲಂತ ಅಥವಾ ಆ ಟೆಕ್ನಾಲಜಿಯನ್ನ
ಮತ್ತೆ ಅದರ ಪ್ರತಿರೂಪವನ್ನು ಸೃಷ್ಟಿ ಮಾಡಬಲ್ಲಂತಹ ಒಂದು ವಿಶ್ವವಿದ್ಯಾಲಯವನ್ನು ತುಮಕೂರಿನಲ್ಲಿ ನಾವು ಬೇಸ್ ಮಾಡಿ ಎಸ್ಟಾಬ್ಲಿಷ್ ಮಾಡ್ಬೋದಾ? ಒಂದು ಇನ್ನೋವೇಟಿವ್ ಟೆಕ್ನಾಲಜಿ ಸ್ಟಡಿ ಸೆಂಟರ್ ಒಂದನ್ನ, ಒಂದು ಯೂನಿವರ್ಸಿಟಿ ಒಂದನ್ನ ಹೊಸದಾಗಿ ಕಟ್ಟಿದ್ರೆ ಇಟ್ ವಿಲ್ ಬಿ ಇಂಡಿಯಾಸ್ ನಂಬರ್ ಒನ್ ಯೂನಿವರ್ಸಿಟಿ ವಿಚ್ ಸ್ಟಡೀಸ್ ಆನ್ ಇನ್ನೋವೇಟಿವ್ ಟೆಕ್ನಾಲಜಿ ಆಫ್ ದ ವರ್ಲ್ಡ್. ಅಂಥದ್ದೊಂದನ್ನು ತುಮಕೂರಲ್ಲಿ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋಂಥ ಒಂದು ಚಿಂತನೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಮಕೂರಿನ ಇನ್ನೊಂದು ಹೆಸರು ಕರಿತೀವಿ ನಾವು, ಕಲ್ಪತರು ನಾಡು ಅಂತ ಕರಿತೀವಿ. ಆದರೆ ತುಮಕೂರಿನ ರೈತರು ಎಲ್ಲರೂ ಕೂಡ ದೇ ಆರ್ ಫ್ರಸ್ಟ್ರೇಟೆಡ್. ಯಾಕೆ ಅಂತಂದರೆ, ಇವತ್ತು ಕೊಬ್ಬರಿಗೆ ಬೆಲೆ ಇಲ್ಲ. ಆದರೆ ಇದಕ್ಕೆ ಪರಿಹಾರ ನಿಮ್ಮ ಹತ್ರ ಏನಾದರೂ ಇದೇನಕ್ಕೆ ಅಂತ ನೀವು ಕೇಳಿದ್ರಿ. ತುಮಕೂರಿನ ರೈತರು ಕೊಬ್ಬರಿ ಬೆಳೀತಾ ಇದ್ದಾರೆ, ಆದರೆ ಕೊಬ್ಬರಿಗೆ ಪರಿಹಾರ ಏನು? ನಾವಿವತ್ತು ನೋಡ್ತಾ ಇದ್ದೀವಿ, ನಮ್ದೇ ನನಗೆ ಸುಮ್ಮನೆ ಹಾಗೆ ಮಾತನಾಡ್ತಾ, ನಾನು ಹಲವಾರು ಜನರ ಜೊತೆನೆ ಮಾತಾಡ್ತಾ ಇರೋದು ಸರ್. ನಾನು ದಿನಾ ಜನರ ನಡುವೆ ಹೋಗ್ತೀನಿ, ಕೊಬ್ಬರಿ ಬೆಳೆಯುವ ಜನರ ನಡುವೆ ಕೂತ್ಕೋತೀನಿ, ಏನು ಮಾಡಿದ್ರೆ ಕೊಬ್ಬರಿಗೆ ಬೆಲೆ ಬರುತ್ತೆ ಅಂತ ಮಾತಾಡ್ತಾ ಇರ್ತೀನಿ. ನೋಡಿ, ಕೊಬ್ಬರಿಯನ್ನ ಇವತ್ತು ಸರ್ಕಾರ ಒಂದು ತಾಲೂಕಲ್ಲಿ ಕನಿಷ್ಠ ಒಂದು 100 ಶಾಲೆ ಇದೆಯಾ? ಸರ್ಕಾರಿ ಶಾಲೆ ಇದೆ, ಇನ್ನು ಜಾಸ್ತಿ ಇದೆ, ಜಾಸ್ತಿ ಬರುತ್ತೆ, ಬರೀ 100 ಇದೆ ಅಂತ ಇಟ್ಕೊಳ್ಳೋಣ. ತುಮಕೂರು ಜಿಲ್ಲೆಯಲ್ಲಿ 11 ಜಿಲ್ಲೆ ಇದೆ, 11 ತಾಲೂಕು ವಿಧಾನಸಭಾ ಕ್ಷೇತ್ರ ಇದೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ಕಡೆ ಪಕ್ಷ 1100 ಶಾಲೆಗಳಾಯ್ತು ಅಂತ ಇಟ್ಕೊಳ್ಳಿ. 1100 ಸರ್ಕಾರಿ ಶಾಲೆಗಳಲ್ಲಿ ಪ್ರತಿ ದಿವಸ ಮಧ್ಯಾಹ್ನ ಬಿಸಿ ಊಟ ನಡೀತಾ ಇದೆ. ಎಷ್ಟು ಹಾಸ್ಟೆಲ್ಗಳಿದ್ದಾವೆ? OBC ಹಾಸ್ಟೆಲ್ ಇದೆ, SC ಹಾಸ್ಟೆಲ್, ST ಹಾಸ್ಟೆಲ್, ಮೈನಾರಿಟಿ ಹಾಸ್ಟೆಲ್ಸ್, ಎಷ್ಟು ಹಾಸ್ಟೆಲ್ಸ್? ಜನರಲ್ ಹಾಸ್ಟೆಲ್ಸ್, ವಿಮೆನ್ ಹಾಸ್ಟೆಲ್ಸ್, ಎಷ್ಟು ಇದೇನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದ್ದಾವೆ, ಅಲ್ಲೆಲ್ಲ ಮಕ್ಕಳು ದಿನ 3 ಹೊತ್ತು ಊಟ ಮಾಡ್ತಾ ಇದ್ದಾರೆ. ನಾವು ತುಮಕೂರು ಜಿಲ್ಲೆಯಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಕೊಬ್ಬರಿ ಎಣ್ಣೆಯನ್ನ ಅಲ್ಲಿಯೇ, ಆ ಕೊಬ್ಬರಿಯನ್ನ ಎಣ್ಣೆಯಾಗಿ ಪರಿವರ್ತನೆ ಮಾಡಿ ಪ್ಯಾಕೆಟ್ ಮಾಡಿ, ಸರ್ಕಾರವೇ ಪ್ಯಾಕೆಟ್ ಮಾಡಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ವಿತರಿಸುವಂತ ಒಂದು ಯೋಜನೆಯನ್ನ ಜಾರಿಗೆ ತರುವುದಾದರೆ ತುಮಕೂರು ಜಿಲ್ಲೆಯ ಕೊಬ್ಬರಿಗೆ ಭಾರಿ ದೊಡ್ಡ ಡಿಮ್ಯಾಂಡ್ ಆಗುತ್ತೆ. ನಾನು ಹೇಳೋದು ವ್ಯಾಲ್ಯೂ ಅಡಿಷನ್ ಸರ್ಕಾರವೇ ಕೊಬ್ಬರಿಯನ್ನ ಪ್ರೊಕ್ಯೂರ್ ಮಾಡ್ಕೋಬೇಕು. ಈ KMF ಇದೆಯಪ್ಪ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದೆ, ಎಲ್ಲ ಕಡೆ ರೈತರು ತಾವು ಕರೆದಿರೋ ಹಾಲನ್ನು ತಗೊಂಡು ಹೋಗಲು ಸುರಿತಿದ್ದಾರೆ. ಅದನ್ನ ಇಲ್ಲೊಂದು KMF ಬೋರ್ಡ್ ಏನ್ ಮಾಡ್ತಾ ಇದೆ, ಅದನ್ನ ಶೇಖರಿಸಿ ಅದನ್ನ ಇಡೀ ರಾಜ್ಯಕ್ಕೆ ಪ್ಯಾಕೆಟ್ ಮಾಡಿ ಅದನ್ನ ಹಂಚುವಂತ ಕೆಲಸ ಮಾಡ್ತಾ ಇದೆ. ಕೊಬ್ಬರಿ ಎಣ್ಣೆಗೆ ಇವತ್ತು ಎಷ್ಟು ಉತ್ತಮ ಮೌಲ್ಯಗಳಿದೆ ಅಂತಂದ್ರೆ, ತಾಯಿ ಎದೆ ಹಾಲಿನ ನಂತರ ಅತ್ಯಂತ ಪೌಷ್ಟಿಕವಾದ ಆಹಾರ ಕೊಬ್ಬರಿ ಎಣ್ಣೆ ಅಂತ ವಿಜ್ಞಾನಿಗಳು ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಇವತ್ತು ಅಮೆರಿಕಾಗೆ ಹೋದ್ರೆ, ಯುರೋಪಿನ ಯಾವುದೋ ಒಂದು ದೇಶದ ರೆಸ್ಟೋರೆಂಟ್ ಹೋದ್ರೆ ಅಲ್ಲಿ ವೃತ್ತಿ ಹೋಟೆಲ್ನ ಹುಡುಕ್ತಾರೆ ಜನ, ಅಮೆರಿಕನ್ಸು ಮತ್ತು ಯುರೋಪಿಯನ್ಸು ಕೂಡ. ಯಾಕೆ ಅಂದ್ರೆ ಕೊಬ್ಬರಿ ಎಣ್ಣೆಯ ಸ್ವಾದ ಅವರಿಗೆ ಅಷ್ಟು ರುಚಿ ಹತ್ತೋಕ್ ಶುರುವಾಗಿದೆ. ಇವತ್ತು ಯಾರೋ ಒಬ್ರು ಪಾರ್ಲಿಮೆಂಟ್ಗೆ ನಾವು ಹೋದ್ರೆ ನಾವು ಮಾಡಬೇಕಿರೋದೇನು ಅಂದ್ರೆ, ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿ ಭಾರತ ದೇಶದ ಒಟ್ಟು ತೆಂಗಿನ 30% ತೆಂಗನ್ನ ಕರ್ನಾಟಕ ಉತ್ಪಾದನೆ ಮಾಡುತ್ತೆ, ಕರ್ನಾಟಕದ ಒಟ್ಟು ತೆಂಗಿನ 30% ಅನ್ನು ತುಮಕೂರು ಉತ್ಪಾದನೆ ಮಾಡ್ತಾ ಇದೆ. ಈ 30% ತೆಂಗೇನಿದೆ ಇಲ್ಲಿ ಉತ್ಪಾದನೆ ಆಗ್ತಿರುವಂತಹ ಕೊಬ್ಬರಿಯನ್ನ ವಿದೇಶದಲ್ಲಿ ಮಾರ್ಕೆಟ್ ಸೃಷ್ಟಿ ಮಾಡಿ ವಿದೇಶಕ್ಕೆ ಇಲ್ಲಿನ ಕೊಬ್ಬರಿ ಎಣ್ಣೆಯನ್ನ ರಫ್ತು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ರೆ ತನ್ನಿಂದ ತಾನೇ ನಮ್ಮ ತುಮಕೂರು ಜಿಲ್ಲೆ ಕುರುಬಂಗೆ, ತುಮಕೂರು ಜಿಲ್ಲೆಯ ನಮ್ಮ ಕುರಿ ಕಾಯ್ತಾ ಇರುವಂತಹ ಜನರಿಗೆ ಒಂದು ಯೋಜನೆ ಇದೆ. ತುಮಕೂರು ಜಿಲ್ಲೆಯ ಕಾಡುಗೊಲ್ಲ ಸಮುದಾಯದವರಿಗೆ ಒಂದು ಯೋಜನೆ ಇದೆ. ತುಮಕೂರು ಜಿಲ್ಲೆಯ ಅದೇ ತರ ಕೊಬ್ಬರಿ ಬೆಳೆಯುವಂತ ಒಂದು ರೈತರಿಗೆ ಒಂದು ಯೋಜನೆ ಇದೆ. ಈ ಕೊಬ್ಬರಿ ಬೆಳೆತಿರುವಂತ ಇಡೀ ಸಮುದಾಯಕ್ಕೆ ಒಂದು ಲಾಭ ಆಗುತ್ತೆ ಸರ್. ನಮ್ದೇ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಪ್ರೊಕ್ಯೂರ್ ಮಾಡ್ಕೊಂಡು ಕಳಿಸಿದ್ರು ಲಾಭ ಆಗುತ್ತೆ. ಅದೇ ತರ ವಿದೇಶಕ್ಕೆ ಇದನ್ನ ಎಕ್ಸ್ಪೋರ್ಟ್ ಮಾಡುವಂತ ಯೋಜನೆಗಳನ್ನು ಜಾರಿಗೆ ತಂದ್ರು ನಿಮ್ಗೆ ಲಾಭ ಆಗುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ನಾನು ಸೌದಿ ಅರೇಬಿಯಾಗೆ ನನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು. ಸೌದಿ ಅರೇಬಿಯಾಗೆ ಹೋಗ್ತೀನಿ, ಅಲ್ಲಿ ನಿಯೋಮ್ ಸಿಟೀಸ್ ಅಂತ ಕಟ್ತಾ ಇದ್ದಾರೆ. ಇನ್ನೊಂದು 40 ವರ್ಷ ಅಲ್ಲಿಯ ದೊರೆ ದೊಡ್ಡ ದೊಡ್ಡ ಸಿಟಿಗಳನ್ನು ಪ್ಲಾನ್ ಮಾಡಿ ಕಟ್ತಾ ಇದ್ದಾರೆ. ಅಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ, ಆ ಬಿಸಿಲಿಗೆ ಯಾವುದೊಂದು ಪಾರ್ಥೆನಿಯಂ ಗಿಡ ಕೂಡ ಬೆಳೆಯಲ್ಲ ಆ ವಾತಾವರಣಕ್ಕೆ. ಸೊ ಅಲ್ಲಿಗೆ ಸಸ್ಟೈನ್ ಆಗ್ಬೋದಾದಂತ ಗಿಡ ಖರ್ಜೂರದ ಮರ ಬಿಟ್ಟರೆ ತೆಂಗಿನ ಮರ ಅಂತ ಅವ್ರಿಗೆ ಗೊತ್ತಾಗಿದೆ ಈಗ. ಆದರೆ ತೆಂಗಿನ ಸಸಿ ಹಾಕಿದ್ರೆ ಆ ಬಿಸಿಲಿಗೆ ಸುಟ್ಟೋಗುತ್ತೆ, ಅದು ಬರಲ್ಲ. ಅದಕ್ಕೇನು 7-8 ವರ್ಷ ಬೆಳೆದಿರುವಂಥ ತೆಂಗಿನ ಮರಗಳನ್ನ ಬೇರೆ ಬೇರೆ ದೇಶಗಳಿಂದ, ಕೆಲವು ದೇಶಗಳ ಜೊತೆ ಅಲ್ಲಿನ ಸರ್ಕಾರ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ದೇಶದಿಂದ ಬೆಳೆದು ನಿಂತಿರುವ ತೆಂಗಿನ ಮರಗಳನ್ನು ಇಂಪೋರ್ಟ್ ಮಾಡಿ ಪ್ಲಾಂಟ್ ಮಾಡಿಸ್ತಾ ಇದ್ದಾರೆ. ಅದನ್ನ ನಗರದ ಸುಂದರೀಕರಣಕ್ಕೋಸ್ಕರ ನಗರಗಳ ತುಂಬಾ ಪ್ಲಾಂಟ್ ಮಾಡ್ತಿದ್ದಾರೆ, ಜಿದ್ದಾದ ಸಮುದ್ರ ತೀರದ ತುಂಬಾ ಪ್ಲಾಂಟ್ ಮಾಡಿಸಿದ್ದಾರೆ. ನಾನು ಸ್ವತಃ ನೋಡಿ ಬಂದಿದ್ದೀನಿ. ಒಂದೊಂದು ಮರಕ್ಕೆ ಲಕ್ಷಗಟ್ಟಲೆ ಪೇಮೆಂಟ್ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಇದರ ಅನುಕೂಲ ಸಿಗ್ತಾ ಇಲ್ಲ. ನಾವು ಪಾರ್ಲಿಮೆಂಟ್ಗೆ ಹೋದವರು ಅಲ್ಲಿಯ ಕೇಂದ್ರ ಸರ್ಕಾರದ ಮುಂದೆ ಇಂಥದೊಂದು ಯೋಜನೆ ಅಲ್ಲಿ ನಡೀತಾ ಇದೆ ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಇದನ್ನು ಒಡಂಬಡಿಕೆ ಮಾಡಿಕೊಂಡು ತುಮಕೂರು ಜಿಲ್ಲೆಯ ತೆಂಗಿನ ಮರಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸೋಣ ಅಂತ ನಾವು ಮಾಡಿದರೆ ಪ್ರತಿಯೊಬ್ಬ ರೈತನಿಗೆ ಲಕ್ಷಗಟ್ಟಲೆ ಆದಾಯ ಸಿಗುತ್ತೆ. ಇನ್ನು 40 ವರ್ಷ ಕಟ್ತಾರೆ ಅವರು ತೆಂಗಿನ ಮರಗಳನ್ನು, ಸಿಟಿಗಳನ್ನು. ಇನ್ನು 40 ವರ್ಷ ನೀವು ಅವ್ರಿಗೆ ಎಷ್ಟು ಲಕ್ಷ ಮರಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಅದಕ್ಕಾಗಿ ನೀವು ಎಕ್ಸ್ಪೋರ್ಟ್ಗಾಗಿ ತೆಂಗಿನ ಮರವನ್ನು ಬೆಳೆದ್ರೆ ನೀವು 30 ಅಡಿಗೊಂದು ತೆಂಗಿನ ಮರ ಹಾಕೋದು ಬೇಕಿಲ್ಲ. ನೀವು 15 ಅಡಿಗೊಂದು ತೆಂಗಿನ ಮರ ಹಾಕಿ ಅದನ್ನು
ಬುಡ ಸಮೇತ ತೆಗೆದು ಅದನ್ನು ಹಡಗಿನ ಮೂಲಕ ಕಳಿಸುವ ವ್ಯವಸ್ಥೆ ಮಾಡಿದ್ರೆ ನಮ್ಮ ರೈತ ಲಾಭ ಬರುತ್ತೆ, ನಮ್ಮ ರೈತನಿಗೆ ಖಂಡಿತವಾಗಿ ಲಾಭ ಸಿಗುತ್ತೆ. ಉದಾಹರಣೆಗೆ ಇವತ್ತು ಅಮೆರಿಕ ಮತ್ತು ಯುರೋಪ್ ಕಾಂಟಿನೆಂಟ್ಗಳಲ್ಲಿ ವೀಗನಿಸಂ ಬೆಳೀತಾ ಇದೆ, ಜಗತ್ತಿನಾದ್ಯಂತ ವೀಗನ್ ಸೊಸೈಟಿಗಳು ಬೆಳೀತಾ ಇದ್ದಾರೆ. ಈ ವೀಗನ್ಸ್ ಮಾಂಸಾಹಾರ ತಗೊಳ್ಳಲ್ಲ, ಪ್ರಾಣಿಜನ್ಯವಾದ ಯಾವ ಆಹಾರನೂ ತಗೊಳ್ಳಲ್ಲ, ಅವರು ಹಾಲನ್ನು ಕೂಡ ತಗೊಳ್ಳಲ್ಲ. ಸೊ ಹೀಗಾಗಿ ಈ ವೀಗನ್ಸ್ಗೆ ದೇಹಕ್ಕೆ ಪ್ರೋಟೀನ್ ಬೇಕು. ಅವರು ಕೋಕೋನಟ್ ಮಿಲ್ಕ್ ಇಸ್ ಅನ್ ಆಲ್ಟರ್ನೇಟಿವ್ ಫಾರ್ ಕೌಸ್ ಮಿಲ್ಕ್ ಅವರ ಗೋಟ್ ಮಿಲ್ಕ್ ಅಂತ ಹುಡುಕ್ತಾ ಇದ್ದಾರೆ. ಸರ್, ಯಾವ ರೀತಿ ನಾವು ಕೆ ಎಂ ಎಫ್ ಮಾಡಿದೀವಲ್ಲ ಅದೇ ಥರ ಕೋಕೋನಟ್ ಪ್ರಾಡಕ್ಟ್ಗಳಿಗೋಸ್ಕರವೇ ಒಂದು ಈ ಥರದ ಕೆ ಎಂ ಎಫ್ ಮಾದರಿ ಒಂದು ಬೋರ್ಡ್ ಅನ್ನು ಸ್ಥಾಪನೆ ಮಾಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಫುಡ್ ಪಾರ್ಕ್ ಅನ್ನ, ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಪಾರ್ಕ್ ಆಗಿದೆ, ಬಟ್ ಇಟ್ ಈಸ್ ಅನ್ಫಂಕ್ಷನಲ್. ತುಮಕೂರು ಜಿಲ್ಲೆಯಲ್ಲಿ ಬೆಳೆದಿರುವಂತಹ ತೆಂಗಿನಕಾಯಿ ಒಂದು 5 ತೆಂಗಿನಕಾಯಿ ಕ್ರಷ್ ಮಾಡಿದ್ರೆ ನಿಮ್ಗೆ 1 ಲೀಟರ್ ತೆಂಗಿನ ಹಾಲು ಸಿಗುತ್ತೆ. 1 ಲೀಟರ್ ತೆಂಗಿನ ಹಾಲಿಗೆ ಇವತ್ತು ಅಮೆರಿಕಾದಲ್ಲೋ ಯುರೋಪ್ ಅಲ್ಲೋ 400 ರೂಪಾಯೋ 500 ರೂಪಾಯೋ 1 ಲೀಟರ್ ಹಾಲಿಗೆ ಅವ್ರು ಬೆಲೆ ಕೊಟ್ಟರು ಅಂತಂದ್ರೆ ನಮ್ಮ ರೈತನಿಗೆ 5 ತೆಂಗಿನಕಾಯಿಯಿಂದ 200 ರೂಪಾಯಿ ಸಿಕ್ಕರೆ ಸಾಕು. ಇವತ್ತು 1 ತೆಂಗಿನಕಾಯಿಗೆ 7 ರೂಪಾಯಿ ಸಿಗ್ತಾ ಇಲ್ಲ ಪಾಪ ರೈತನಿಗೆ, 6 ರೂಪಾಯಿ ಸಿಗ್ತಾ ಇಲ್ಲ ರೈತನಿಗೆ. ತೆಂಗಿನಕಾಯಿಯನ್ನು ಬೆಳೆಯುವಂತ ರೈತನಿಗೆ ಕೋಕೋನೆಟ್ ಅನ್ನು ಮಾರೋದ್ರ ಬದಲಿಗೆ ಕೋಕೋನೆಟ್ ಮಿಲ್ಕ್ ಆಗಿ ಪರಿವರ್ತನೆ ಮಾಡಿ ಅದನ್ನು ರಫ್ತು ಮಾಡುವಂತ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ವೀಗನ್ ಸೊಸೈಟಿ ಜೊತೆಗೆ ಬೇರೆ ಬೇರೆ ದೇಶದ ಸರ್ಕಾರಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ 30% ಕರ್ನಾಟಕದ ತೆಂಗನ್ನು ಬೆಳೀತಿರುವಂತ ತುಮಕೂರು ಜಿಲ್ಲೆ ರೈತ ಬದುಕ್ಬಿಡ್ತಾನೆ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಗಿಂತ ಚೆನ್ನಾಗಿ ಬದುಕ್ಬಿಡ್ತಾನೆ ಸರ್ ಅವನು. ನನ್ನ ಕನಸು ಅದು. ನೀವು ಕೋಕೋನಟ್ ಚಾಕ್ಲೇಟ್ ಬಂದಿದೆ ನೋಡಿದೀರಾ ಅನ್ಕೋತೀನಿ, ಬಂದಿದೆ ನಮ್ಮಲ್ಲೂ ಕೂಡ ಕೆಲವು ಸಿಗುತ್ತೆ. ನಾನು ಸೌದಿ ಅರೇಬಿಯಾದಲ್ಲಿ ನನಗೊಂದು ಚಾಕ್ಲೇಟ್ ಕೊಟ್ಟರು, ಕೋಕೋನಟ್ ಚಾಕ್ಲೇಟ್. ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಚಾಕ್ಲೇಟ್ ಅಂದೆ. ಅವನು ಹೇಳ್ದ, ಈ ಇಂಡಿಯನ್ ರುಪೀಸ್ ಅಲ್ಲಿ ನಮ್ಮೂರಿನ ದುಡ್ಡಲ್ಲಿ ಸರ್ ಅದು 180 ರೂಪಾಯಿ ಆಗುತ್ತೆ ಸರ್ ಅಂದ. 180 ರೂಪಾಯಿ ನಮ್ಮೂರಿನ ದುಡ್ಡೊಳಗಡೆ ತೆಂಗಿನ ಚಾಕ್ಲೇಟ್ ಆಗುತ್ತೆ. ಇನ್ನೊಂದು ಅದರೊಳಗೆ ಚಿಕ್ಕದು ಅದಕ್ಕೆ ಇನ್ನೊಂದು ರೇಟ್ ಇರುತ್ತೆ, ದೊಡ್ಡದಕ್ಕೆ ಒಂದು ರೇಟ್ ಇರುತ್ತೆ. ಅದನ್ನು ತಿನ್ ನೋಡಿದ್ರೆ ಅದರೊಳಗೆ ಏನೂ ಇಲ್ಲ ಸರ್, ಚಾಕ್ಲೇಟಿನ ಫ್ಲೇವರ್ ಇದೆ, ಕೊಬ್ಬರಿ ಚೂರು ಇದೆ, ಅಷ್ಟೇ ಇರೋದು. ಒಂದಿಷ್ಟು ಕೊಬ್ಬರಿನ ಅವನು 200 ರೂಪಾಯಿಗೆ ಮಾರಾಟ ಮಾಡ್ಬೋದು, 180 ರೂಪಾಯಿಗೆ ಚಾಕ್ಲೇಟ್ ಆಗಿ ಪರಿವರ್ತನೆ ಮಾಡಿ ಮಾರಾಟ ಮಾಡ್ತಾನೆ ಅಂದರೆ ಭಾರತದ ಅತ್ಯಂತ ದೊಡ್ಡ ಫುಡ್ ಪಾರ್ಕ್ ಇವತ್ತು ತುಮಕೂರಿನಲ್ಲಿದೆ. ನಮ್ಮ ತುಮಕೂರಲ್ಲಿರುವ ರೈತರನ್ನ ಕೊಬ್ಬರಿನ ನಾವೇ ಪ್ರೊಕ್ಯೂರ್ ಮಾಡಿಕೊಂಡು ಜಗತ್ತಿನಾದ್ಯಂತ ಕೊಬ್ಬರಿ ಚಾಕ್ಲೇಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬಹುದಾದ ಒಂದು ಬಿಸ್ನೆಸ್ ಅನ್ನ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಪಾರ್ಲಿಮೆಂಟಲ್ಲಿ ಕೂತು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದವ್ರ ಜೊತೆಗೆ ಇಂಥದ್ದೊಂದು ಯೋಜನೆ ಜಾರಿಗೆ ತಂದರೆ ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಿಂತ ಡಾಕ್ಟರ್ಸ್ಗಿಂತಲೂ ಚೆನ್ನಾಗಿ ಬರುತ್ತೆ. ಇದು ನನ್ನ ಕನಸಾಗಿದೆ. ಅದಕ್ಕೋಸ್ಕರ ನಾವು ರಾಜಕಾರಣ ಮಾಡಬೇಕು. ಕರೆಕ್ಟ್ ಕರೆಕ್ಟ್. ನಾನು ಬಹಳಷ್ಟು ಚೆನ್ನಾಗಿ ನಾನು ಮಂಡ್ಯ ಆಗೋದಾಗ ನಮ್ಮವ್ರಿಗೆ ಹೇಳ್ತಿರ್ತೀನಿ, ರೈತರ ಆದಾಯ ಡಬ್ಬಲ್ ಮಾಡೋದು ಡಬ್ಬಲ್ ಮಾಡೋದು ಅಂತ. ಯಾರೋ ಡಬ್ಬಲ್ ಮಾಡಲ್ಲ, ಬಂದ್ರಯ್ಯ ಊರಲ್ಲಿ ಬೆಂಗಳೂರಲ್ಲಿ ಒಂದು 28 ಕಾನ್ಸ್ಟೆನ್ಸಿ ಐತೆ, ಕಾನ್ಸ್ಟೆನ್ಸಿಗೆ ಒಂದು ಮಂಡ್ಯ ಮಾರ್ಕೆಟ್ ಅಂತ ಓಪನ್ ಮಾಡ್ರಯ್ಯ, ಬೆಳೆದೋದ ತರಕಾರಿ ತನ್ನ ಮರ ಡಬಲ್ ರೇಟ್ ಹೋಯ್ತದೆ. ಊರಲ್ಲಿ ಕೆ ಜಿ ತರಕಾರಿ 20 ರೂಪಾಯಿ, ಬೆಂಗಳೂರು ಮಾರ್ಕೆಟ್ ಬಂದಾಗ ಅದು ಮಾರ್ಕೆಟಲ್ಲಿ 40 ರೂಪಾಯಿ, ಮನೆಗೆ ಹೋಗೋಷ್ಟು 60 ರೂಪಾಯಿ. ಡೈರೆಕ್ಟ್ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಒಂದಷ್ಟು ಐಡಿಯಾಗಳು ನಮ್ಮ ಪೊಲಿಟಿಷಿಯನ್ ಮಂಡ್ಯದವ್ರ ಹತ್ರ ನಾನು ಶೇರ್ ಮಾಡ್ತಿರ್ತೀನಿ. ಸರ್, ಐಡಿಯಾಸ್ ಆರ್ ವೆರಿ ವ್ಯಾಲ್ಯೂಬಲ್ ಸರ್, ದೇಶ ಹೆಂಗ್ರನ್ನಾಗುತ್ತೆ. ಬಟ್ ನನ್ಗೆ ಇದು ಖುಷಿ ಆಗಿದೆ, ಹೌದು ಕೊಬ್ಬರಿ ಕೆ ಜಿ ಇಷ್ಟು, ತೆಂಗು ಇಷ್ಟು ಅಂತ ನೋಡಿದಾಗ ಅದನ್ನು ವ್ಯಾಲ್ಯೂಯೇಷನ್ ಈಗ ಮಾಡಿದಾಗ 5 ಪಟ್ಟು 10 ಪಟ್ಟು ರೇಟ್ ಜಾಸ್ತಿ ಆಗುತ್ತೆ. ಆಗ ರೈತಾಪಿ ವರ್ಗ ಉಳಿಯುತ್ತೆ, ಅಗ್ರಿಕಲ್ಚರ್ ಅದನ್ನು ಬೆಳೆದವ್ರಿಗೂ ಕೂಡ ಲಾಭ ಆಗುತ್ತೆ ಅನ್ನೋದನ್ನ ಭಾವನೆ. ಬಟ್ ಮತ್ತಿದನ್ನೆಲ್ಲ ರಾಜ್ಯ ಸರ್ಕಾರದಲ್ಲೇ ಮಾಡೋಕ್ಕಾಗಲ್ಲ. ಆಗಲ್ಲ, ಯಾಕೆಂದ್ರೆ ಅಂತಾರಾಷ್ಟ್ರೀಯ ಸರ್ಕಾರಗಳ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಪಾರ್ಲಿಮೆಂಟಿನ ಮೇಲೆ ಪ್ರೆಷರ್ ಬಿಲ್ಡ್ ಮಾಡಬೇಕು. ದಿಸ್ ಇಸ್ ದ ರೀಸನ್ ದಟ್ ವಿ ಶುಡ್ ಗೋ ಟು ಪಾರ್ಲಿಮೆಂಟ್. ಸರ್, ಇದು ಮಾತ್ರ ಅಲ್ಲ ಸರ್, ಇವತ್ತು ಅಡಿಕೆ ಬೆಳೆ, ಒಂದು ಕಾಲದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಡಿಕೆ ಅಂದರೆ ತುರುವೇಕೆರೆ, ತಿಪ್ಟೂರು, ಒಂದು ಸ್ವಲ್ಪ ಭಾಗ ಚಿಕ್ಕನಾಯಕನಹಳ್ಳಿ, ಒಂದು ಸ್ವಲ್ಪ ಗುಬ್ಬಿ ಭಾಗ ಇತ್ತು. ಇವತ್ತು ನೀವು ಅಡಿಕೆ ಅಂದರೆ ತುಮಕೂರು ಗ್ರಾಮಾಂತರ, ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ, ಎಲ್ಲ ಬಯಲು ಸೀಮೆಯನ್ನು ಅಡಿಕೆ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ನಾಳೆ ಯಾವುದಾದ್ರೂ ಒಂದು ಕಾರಣಕ್ಕೆ ಗುಟ್ಕಾನ್ ಸರ್ಕಾರ ಬ್ಯಾನ್ ಮಾಡಿದ್ರೆ ಈ ಅಡಿಕೆಗೆ ಏನಾದರೂ ಮೌಲ್ಯ ಉಳಿಯುತ್ತೆ ಸರ್? ಇವತ್ತು 48,000 ರೂಪಾಯಿ 45,000 ರೂಪಾಯಿ ಇರುವಂತ ಅಡಿಕೆ ನಾಳೆ ಕೇಳೋ ಒಂದು ಗತಿ ಇರಲ್ಲ, ಆದ್ರೆ ಜನ ಅಡಿಕೆ ಹಾಕೊಂಡು ಕೂತಿದ್ದಾರೆ. ಸೊ ಈ ಅಡಿಕೆಯನ್ನ ಉಳಿಸೋದಕ್ಕೋಸ್ಕರ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಬೇಕು ನಾವೀಗ. ಉದಾಹರಣೆಗೆ ಇವತ್ತು ಭೂತಾನಿಂದ ಅಡಿಕೆನ ಇಂಪೋರ್ಟ್ ಮಾಡ್ಕೊಳ್ಳುವಂತ ಒಂದು ಕಾಯ್ದೆಗೆ ಸರ್ಕಾರ ಸೈನ್ ಮಾಡಿದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಿನಿಮಮ್ ಟ್ಯಾಕ್ಸೇಷನ್ ಕೂಡ ಇಲ್ಲದೆ ಇಂಪೋರ್ಟ್ ಟ್ಯಾಕ್ಸ್ ಅನ್ನೇ ಹಾಕದಲೆ ಅಲ್ಲಿಂದ 17,000 ಮೆಟ್ರಿಕ್ ಟನ್ ಅಷ್ಟು ಅಡಿಕೆನ ನಾವು ಆಮದು ಮಾಡ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಅದನ್ನ ಬಿಲ್ ಪಾಸ್ ಮಾಡಿಬಿಟ್ಟಿದೆ, ಇನ್ನೂ ಅಡಿಕೆ ಬಂದಿಲ್ಲ.
ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಧಿಕೃತವಾಗಿ ಅವ್ರು ಮಾಡ್ಕೊಂಡ್ರೆ ಒಡಂಬಡಿಕೆ, ನಾಳೆ 100,000 ಟನ್ನು ಬರ್ಬೋದು ಕಳ್ಳ ಮಾರ್ಗದ ಮೂಲಕ. ನಾಳೆ ಬಂದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೆಳೀತಿರುವ ಅಡಿಕೆಗೆ ಬೆಲೆನೇ ಇಲ್ಲದಂಗಾಗ್ಬಿಡುತ್ತೆ. ನಾವು ಮೊದಲು ವಿದೇಶದಿಂದ ಬರುವಂತ ಅಡಿಕೆನ ನಿಲ್ಲಿಸೋದಕ್ಕೋಸ್ಕರ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ನಾವು ಇಷ್ಟು ಜನ ಲೋಕಸಭಾ ಸದಸ್ಯರಿದ್ರು ಮಾತಾಡಿಲ್ಲ, ಅದರ ವಿರುದ್ಧ ಮಾತಾಡಿಲ್ಲ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯೋದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಭಾಗ ಸರ್. ನಾವೇ ಪ್ರತಿಭಟಿಸಬೇಕಾಗಿತ್ತು, ನಾವು ಮಾಡಿಲ್ಲ ಈ ಕೆಲಸನ. ಇದನ್ನು ಪ್ರತಿಭಟಿಸಬೇಕು ಪಾರ್ಲಿಮೆಂಟ್ ಹೋಗಿ, ಇದು ನಮ್ಮ ಕನಸಾಗಿರ್ಬೇಕು. ಪಾರ್ಲಿಮೆಂಟ್ ಅಂದ್ರೆ ಜಸ್ಟ್ ಎಂ ಪಿ ಬೋರ್ಡ್ ಹಾಕೊಂಡು 5 ವರ್ಷ ಓಡಾಡೋದಲ್ಲ, ಡೆಸ್ಟಿನೇಷನ್ ಇಟ್ಕೊಂಡು ರಾಜಕಾರಣ ಮಾಡೋದಲ್ಲ. ಒಬ್ಬ ಸಂಸದನಾಗಿ ನಮ್ಮ ಜನವನ್ನು, ನಮ್ಮ ಕ್ಷೇತ್ರವನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನೆಕ್ಟ್ ಮಾಡೋದು ಹೇಗೆ ಅನ್ನೋ ಒಂದು ಪರಿಜ್ಞಾನ ಇದ್ದಾಗ ಮಾತ್ರ ಆ ಸಂಸದ ಸ್ಥಾನಕ್ಕೆ ವ್ಯಾಲ್ಯೂ ಬರುತ್ತೆ ಅಂತ ನಂಗೆ ಭಾಳ ಖುಷಿ ಆಯಿತು. ನಿಮ್ಮ ನಿರೀಕ್ಷೆಗಳು ಮತ್ತು ಏನು ಲೆಕ್ಕ, ನೀವೊಬ್ಬ ಸಂಸದ ಆದರೆ ಏನು ಮಾಡ್ತೀರಿ ಅನ್ನೋ ಪ್ರಶ್ನೆಗೆ ಈ ಉತ್ತರ ಇದೆಯಲ್ಲ. ನಿಮ್ಮ ತುಮಕೂರು, ನಿಮ್ಮ ಕನಸಿನ ತುಮಕೂರು, ತುಮಕೂರಿನ ಭವಿಷ್ಯ ಅನ್ನೋದನ್ನ ನೀವು ಕಟ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರಿ, ಭಾಳ ಖುಷಿ ಆಯಿತು. ಅಂತಿಮವಾಗಿ ತುಮಕೂರಿನ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ನೀವೀಗ? ತುಮಕೂರಿನ ಜನ ಅಪೀಲ್ ಮಾಡೋದಕ್ಕಿಂತ ಮುಂಚೆ ಸರ್, ನಾವು ಹಲವಾರು ವಿಚಾರಗಳನ್ನು ವಿಚಾರಧಾರೆಗಳೊಂದಿಗೆ ರಾಜಕಾರಣವನ್ನು ಮಾಡಬೇಕು. ಚಿಂತನೆಗಳನ್ನೇ ಜನ ಯಾವತ್ತೂ ಬೆಂಬಲಿಸಬೇಕು. ವ್ಯಕ್ತಿಯನ್ನಲ್ಲ, ಚಿಂತನೆಗಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಬೆಂಬಲಿಸಬೇಕು ಸರ್. ಹಲವಾರು ವಿಚಾರಗಳಿದ್ದಾವೆ. ಉದಾಹರಣೆಗೆ ತುಮಕೂರಿನಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಕಾಡ್ತಿದ್ದೆ ನನಗೆ. ನಾನಿವತ್ತು ನಮ್ಮ ಹಳ್ಳಿಗೆ ಹೋದರೆ ನಮ್ಮ ಹಳ್ಳಿಲಿ ಮುದುಕರೇ ಸಿಗೋದು, ಹುಡುಗರು ಸಿಗಲ್ಲ, ಯುವಕರು ಸಿಗಲ್ಲ. ಎಲ್ಲ ಯುವಕರು ಡಿಗ್ರಿ ಮಾಡ್ಕೊಂಡಿದ್ದಾರೆ, ನಮ್ಮ ಹಳ್ಳಿಲಿ ಏನು ಕೆಲಸ ಸಿಗಲ್ಲಪ್ಪ ಅಂತ ಹೇಳಿ ಬೆಂಗಳೂರು ಕಡೆ ಬಿದ್ದಿದ್ದಾರೆ ಸರ್. ಎಲ್ಲ ಇಲ್ಲಿ ಬಂದಿದ್ದಾರೆ. ಬೆಂಗಳೂರಿನ ಪಾಪ್ಯುಲೇಷನ್ ಇವತ್ತು 130 ಕೋಟಿ ಆಗ್ತಾ ಇದೆ. ಇವರಿಗೆ ಕುಡಿಯೋ ನೀರಿಲ್ಲ, ಇರೋದಕ್ಕೆ ಮನೆಗಳಿಲ್ಲ. ಸೊ ಬೆಂಗಳೂರು ಇವತ್ತು ಅದರ ಶಕ್ತಿ ಮೀರಿ ಒತ್ತಡವನ್ನು ಹಾಕ್ಕೊಳ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅತ್ಯಂತ ದೊಡ್ಡ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಕಾರಿಡಾರ್ ನಿರ್ಮಾಣ ಆಗಿದೆ. ಹೌದು, ನಾವು ನಿರುದ್ಯೋಗಕ್ಕೆ ನಿಕೇತ್ ರಾಜ್ ನಿನ್ನ ಹತ್ರ ಏನಾದರೂ ಉತ್ತರ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ, ಈಗ ಆ ವಸಂತ ನರಸಾಪುರ ಕಾರಿಡಾರ್ ಏನು ನಿರ್ಮಾಣ ಆಗಿದೆಯಲ್ಲ, ಅದರೊಳಗಡೆ ಹೆಚ್ಚು ಲಾಭ ಪಡಿತಿರೋ ಯಾರು ಅಂದರೆ ಗುಜರಾತಿಂದ, ಉತ್ತರ ಪ್ರದೇಶದಿಂದ, ಬಿಹಾರದಿಂದ ಬಂದಲ್ಲಿ ಕೆಲಸಗಾರನ್ನ ಕೆಲಸ ಮಾಡಿಸ್ಕೊಳ್ತೀರಿ. ಯಾಕೆ 6,000 ರೂಪಾಯಿ 7,000 ರೂಪಾಯಿ ಕೆಲಸ ಮಾಡ್ತಾರೆ. ನಾವು ಇವತ್ತು ಸರೋಜಿನಿ ಮಹಿಷಿ ವರದಿನ ಜಾರಿ ಮಾಡಿ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ ಅಂತ ಹೇಳ್ಕೊಳ್ಳಿ. ಸರ್ಕಾರ ಅದನ್ನು ಮಾಡಬೇಕು. 80% ಉದ್ಯೋಗಗಳನ್ನು ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ, ಲೋಕಲ್ ಅವರಿಗೆ ಕೊಡಬೇಕು ಅಂತ ನಾವು ಕೇಳಿದ್ವಿ ಅಂತ ಇಟ್ಕೊಳ್ಳಿ. ಮತ್ತು ವೈಟ್ ಕಾಲರ್ ಜಾಬ್ಸನ್ನು ಕೂಡ 70% ಲೋಕಲ್ಸ್ಗೆ, ಎಜುಕೇಟೆಡ್ಸ್ಗೆ, ಇಲ್ಲಿವರೆಗೆ ಕೊಡಬೇಕು ಅಂತ ನಾವು ಕೇಳ್ತೀವಿ ಅಂತ ಇಟ್ಕೊಳ್ಳಿ. ಕಂಪನಿಯವನು ಹೇಳ್ತಾನೆ, ನಾನು ಇಷ್ಟೆಲ್ಲ ಬಂಡವಾಳ ಹಾಕಿದ್ದೀನಿ, ನೀವು ಇವ್ರಿಗೆ ಲೇಬರ್ ಜಾಸ್ತಿ ಇದೆ, ನಾನು ಇಷ್ಟು ಸಂಬಳ ಕೊಟ್ಟರೆ ನಾನು ಲಾಸ್ ಆಗ್ತೀನಿ. ಐ ವಿಲ್ ಗೋ ಟು ಮಡ್ರಾಸ್, ಇನ್ವೆಸ್ಟ್ಮೆಂಟ್ ನಾನು ಮಡ್ರಾಸಲ್ಲಿ ಮಾಡ್ತೀನಿ, ಹೈದರಾಬಾದಲ್ಲಿ ಮಾಡ್ತೀನಿ ಅಂದರೆ ನಮ್ಮ ರಾಜ್ಯ ಸರ್ಕಾರ ಈಲ್ಡ್ ಆಗಲೇಬೇಕು. ನಾವೇನು ಮಾಡಬೇಕು? ಪಾರ್ಲಿಮೆಂಟ್ಗೆ ಹೋದವರು ಸರ್ ನೋಡಿ ಈ ಥರದ ಒಂದು ಸಮಸ್ಯೆ ಇದೆ, ಆದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲ್ಲಿಯ ಲೋಕಲ್ಸ್ಗೆ ಉದ್ಯೋಗ ಕೊಡಬೇಕು, ಅವರು ಆ ರಾಜ್ಯದಲ್ಲೇ ಕೆಲಸ ಮಾಡಬೇಕು, ಇದು ಅವ್ರ ಹಕ್ಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ನಿಯಮವನ್ನು ಯೂನಿವರ್ಸಲ್ ಆಗಿ ಮಾಡಬೇಕು. ಯಾವುದೇ ರಾಜ್ಯದಲ್ಲಿ ಇಂಡಸ್ಟ್ರಿ ಸ್ಥಾಪನೆ ಮಾಡಿದ್ರೆ 80% ಅಲ್ಲಿವರಿಗೆ ಉದ್ಯೋಗ ಕೊಡಬೇಕು. ಆಯ್ತಪ್ಪ, ಹಂಗೆ ಮಾಡಿದ್ರೆ ಉದ್ಯಮಿ ಬದುಕ್ತಾನಾ? ಇಂಡಸ್ಟ್ರಿಯಲಿಸ್ಟ್ಗೆ ನೀವು ಗ್ಯಾರಂಟಿ ಕೊಡಬೇಕೇನು ಅಂತಂದರೆ, ಯಾವ ರಾಜ್ಯಗಳಲ್ಲಿ ಲೇಬರ್ಸ್ನ ಸಂಬಳ, ಆಯಾ ರಾಜ್ಯಗಳಲ್ಲಿ ಕೆಲಸ ಕೊಡ್ತಿರೋದ್ರಿಂದ ಅವ್ರ ಸಂಬಳ ಎಲ್ಲಿ ಜಾಸ್ತಿ ಇದೆ, ಆ ರಾಜ್ಯಗಳಲ್ಲಿ ಸೆಂಟ್ರಲ್ ಟ್ಯಾಕ್ಸು ಮತ್ತು ಸ್ಟೇಟ್ ಟ್ಯಾಕ್ಸ್ನಲ್ಲಿ ಸ್ವಲ್ಪ ಎಕ್ಸೆಂಪ್ಷನ್ಸ್ ಕೊಡಬೇಕು ಇವ್ರಿಗೆ. ಹಂಗೆ ಮಾಡಿದ್ರೆ ಸರ್ಕಾರದ ಖಜಾನೆಗೆ ದುಡ್ಡು ಬರುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ನೀವು ಸಂಬಳ ಜಾಸ್ತಿ ಕೊಟ್ಟರೆ ಲೋಕಲ್ನವನಿಗೆ, ಅವ್ನಿಗೆ ಉದ್ಯೋಗ ಅಲ್ಲೇ ಸಿಕ್ಕಿದ್ರೆ ಅಲ್ಲಿ ಎರಡು ಪ್ಯಾರಲಲ್ ಎಕಾನಮಿ ಉಟ್ಕೊಳ್ಳುತ್ತೆ. ಹಳ್ಳಿಲಿ ಅವನು ಒಂದು ದನ ಕಟ್ಟಿರ್ತಾನೆ, ಹೊಲ ಮನೆ ನೋಡ್ತಾ ಇರ್ತಾನೆ, ಹೊಲದಲ್ಲಿ ಏನೋ ಉತ್ಪತ್ತಿ ಆಗ್ತಾ ಇರುತ್ತೆ, ಜೊತೆಗೆ ಇವನು ಸಂಬಳ ಕೂಡ ಬರ್ತಾ ಇರುತ್ತೆ. ಸೊ ಅವನು ಖರ್ಚು ಮಾಡುವ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆದರೆ ಸರ್ಕಾರಕ್ಕೆ ಬರೋ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಹೀಗಾಗಿ ಸರ್ಕಾರ ಇಂಡಸ್ಟ್ರಿಗಳನ್ನು ಮಾಡಿದವ್ರಿಗೆ ಲೋಕಲ್ ಅವರಿಗೆ ಕೆಲಸ ಕೊಟ್ಟಾಗ ಟ್ಯಾಕ್ಸ್ ಎವೇಷನ್ ಕೊಡಬೇಕು. ಇದನ್ನು ಒಂದು ಯೂನಿವರ್ಸಲ್ ಪಾಲಿಸಿ ಮಾಡಿ, ನ್ಯಾಷನಲ್ ಲೆವೆಲ್ ಪಾಲಿಸಿ ಮಾಡಿ ಅಂತ ಹೇಳಿ ಮಾತನಾಡಬೇಕು ಪಾರ್ಲಿಮೆಂಟಲ್ಲಿ. ಇದರ ಬಗ್ಗೆ ಗಮನ ಸೆಳಿಬೇಕು ನೀವು. ಸೊ ಐಡಿಯಾಸ್ಗಳ ಜೊತೆಗೆ ನಾವು ಮಾಡಿದಾಗ ತುಮಕೂರು ನಿರುದ್ಯೋಗಕ್ಕೆ ಒಂದು ಉತ್ತರ ಸಿಗುತ್ತೆ. ಇನ್ನು ನೀವು ರೈತರ ಬಗ್ಗೆ ಒಂದಷ್ಟು ಕಲ್ಪನೆ ಹೇಳಿದ್ರಿ, ಏನು ತೆಂಗು ಬೆಳೆಗಾರರ ಬಗ್ಗೆ ಮಾತನಾಡಿದ್ರಿ, ಎಜುಕೇಷನ್ ಹಬ್ ಬಗ್ಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ಮಾತಾಡ್ತಾ ಇದ್ರಿ. ಸೊ ನಿರುದ್ಯೋಗ ಸಮಸ್ಯೆ, ಅದಕ್ಕೇನು ಪರಿಹಾರ ಇದೆ ತುಮಕೂರಲ್ಲಿ ಅಂತ ಸರ್? ಅದೇ ತುಮಕೂರು ಇವತ್ತು ವೃದ್ಧಾಶ್ರಮ ಆಗ್ತಾ ಇದೆ. ಬಹಳಷ್ಟು ಹಳ್ಳಿಗಳಿಗೆ ಹೋದರೆ ಯುವಕರು ಸಿಗದೇ ಇಲ್ಲ, ಯುವಕರು ಮಾತ್ರ ಕಾಣ್ತಿರ್ತಾರೆ. ಅಪ್ಪ ತಾತ ಮಾಡಿರುವಂತ ಭೂಮಿ ತೋಟಗಳೆಲ್ಲೂ ಕೂಡ ಖಾಲಿ ಆಗ್ತಾ ಇದೆ. ಸೊ ಅದಕ್ಕೆ ಎಲ್ಲರೂ ಬೆಂಗಳೂರು ಕಡೆ ಫೋಕಸ್ ಮಾಡ್ತಿರೋದಿದೆಯಲ್ಲ, ನಿಸರ್ಗದ ಮೇಲೆ ಒಂದು ದೊಡ್ಡ ಅಸಮತೋಲನ ಕಾಡ್ತಾ ಇದೆ. ತುಮಕೂರು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗುವಂತ ಅವಕಾಶ ಇದೆ, ಯಾಕೆಂದ್ರೆ ಅಲ್ಲಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ.
ಆದ್ರೆ ಅದರ ಲಾಭ ನಮ್ಗಾಗ್ತಿಲ್ಲ. ಯಾರೋ ಗುಜರಾತ್ ಅವನು ಉತ್ತರ ಪ್ರದೇಶದವನು ಅಲ್ಲಿ ಬಂದು ಕೆಲಸ ಮಾಡಿ ಬಿಹಾರದವನು ಲೆಸ್ ಲೇಬರ್ ಅಂತ ಹೇಳಿ ಅಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಇರುವಂತವರು ಇಂಡಸ್ಟ್ರಿಯಲಿಸ್ಟ್ಗಳು ಅವ್ರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ. 6,000-7,000 ರೂಪಾಯಿ ಅವ್ರು ಕೆಲಸ ಮಾಡ್ತಾರೆ. ಲೋಕಲ್ಸ್ ನಮ್ಮವರು ಇಲ್ಲಿ ಬೆಂಗಳೂರಿಗೆ ಬಂದು 15,000 ರೂಪಾಯಿ ಕೆಲಸ ಮಾಡ್ತಾರೆ. ನಮಗೆ ಅಲ್ಲೇ 12,000 ರೂಪಾಯಿ ಸಿಕ್ಬಿಟ್ರೆ ನಾವಲ್ಲೇ ಕೆಲಸ ಮಾಡ್ತೀವಿ. ಆದರೆ ಕಂಪನಿ ಅವನು ಹೇಳ್ತಾನೆ ಇಲ್ಲಿ 6,000 ರೂಪಾಯಿಗೆ ಹೋಗೋ ಕೆಲಸಕ್ಕೆ 12,000 ರೂಪಾಯಿ ಕೊಟ್ಟರೆ ನಾನು ಮಾಡಿರೋ ಇನ್ವೆಸ್ಟ್ ಮೇಲೆ ನನಗೆ ಲಾಭ ಎಲ್ಲಿ ಬರುತ್ತೆ? ಸರ್ಕಾರ ಏನಾದರೂ ಸರೋಜಿನಿ ಮಹಿಷಿ ವರದಿನ ಜಾರಿ ಮಾಡಿ ಸರ್, ನೀವು 80% ಲೋಕಲೈಟ್ಸ್ಗೆ ಕೆಲಸ ಕೊಡಬೇಕು ಅಂತ ಸರ್ಕಾರ ಫೈಟ್ ಮಾಡಿದ್ರೆ ಅಥವಾ ಒಂದು ಕಾನೂನು ಮಾಡಿಬಿಟ್ರೆ ಜಾರಿ ಮಾಡಿಬಿಟ್ರೆ ಅವನು ಸರ್ಕಾರಕ್ಕೆ ಹೆದರಿಸ್ತಾನೆ ಏನು ಅಂತಂದ್ರೆ ನಾನು ಮದ್ರಾಸ್ಗೆ ಹೋಗ್ತೀನಿ, ಹೈದರಾಬಾದ್ಗೆ ಹೋಗ್ತೀನಿ, ನಾನು ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತೀನಿ ಅಂತಾನೆ. ಇನ್ವೆಸ್ಟ್ಮೆಂಟ್ ಹೊರಟೋದ್ರೆ ನಾಳೆ ಸರ್ಕಾರಕ್ಕೆ ಕಷ್ಟ ಆಗುತ್ತೆ, ಸರ್ಕಾರ ಸುಮ್ಮನೆ ಆಗ್ಬಿಡುತ್ತೆ. ಅದಕ್ಕೆ ಪಾರ್ಲಿಮೆಂಟ್ಗೆ ಹೋದವರು ಏನು ಮಾಡಬೇಕು ಅಂತಂದರೆ ನಮ್ಮೂರಿನ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಪಾರ್ಲಿಮೆಂಟಿನ ಗಮನವನ್ನು ಸೆಳೆದು ಇದು ಕೇವಲ ಕರ್ನಾಟಕದಲ್ಲಿ ಅಥವಾ ತುಮಕೂರಿನಲ್ಲಿ ಮಾತ್ರ ಅಲ್ಲ, ಇಡೀ ದೇಶದೊಳಗಡೆ ಲೋಕಲ್ಸಿಗೆ ಕೆಲಸ ಕೊಡಬೇಕಿರೋದು ಪ್ರಥಮ ಆದ್ಯತೆ ಆಗಬೇಕು, ಅದು ಒಂದು ಹಕ್ಕಾಗಿರಬೇಕು ಅಂತದೊಂದು ಕಾನೂನು ಪಾಸ್ ಮಾಡಿ ಕಾನೂನು ಮಾಡಿಸ್ಬೇಕು. ಆಯ್ತಪ್ಪ, ಹೈದರಾಬಾದಲ್ಲಿ ಲೆಸ್ ಲೇಬರಿಗೆ ಕೆಲಸ ಸಿಕ್ಬಿಡ್ತಾನೆ, ಗುಜರಾತಲ್ಲಿ ಮಾಡಿದ್ರೆ ಲೆಸ್ ಲೇಬರ್ ಸಿಕ್ತ ಇದೇನು ಸಂಬಳಕ್ಕೆ ಲೇಬರ್ ಸಿಗ್ತಾನೆ, ಉತ್ತರ ಪ್ರದೇಶದಲ್ಲಿ ಕಡಿಮೆ ಲೇಬರಿಗೆ ಸಂಬಳ ಸಿಗ್ತದೆ, ಕರ್ನಾಟಕದಲ್ಲಿ ಲೇಬರ್ ಜಾಸ್ತಿ ಇದೆ ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಬರಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು. ಹಂಗೆ ಮಾಡಿದ್ರೆ ಪಾಪ ಉದ್ಯಮಿ ಲಾಸ್ ಆಗ್ತಾನೆ. ಅದಕ್ಕೆ ಉದ್ಯಮಿ ಹೇಳಬೇಕು ಸೆಂಟ್ರಲ್ ಸ್ಟೇಟ್ ಟ್ಯಾಕ್ಸ್ ಏನಿದೆ, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಏನಿದೆ, ಆ ಟ್ಯಾಕ್ಸ್ಗಳನ್ನು ಲೋಕಲ್ ಸಂಬಳ ಜಾಸ್ತಿಯನ್ನು ನೀವು ಕೊಟ್ಟರೆ ಈ ಸ್ಯಾಲ್ರಿಯನ್ನು ಏನು ಕೊಡ್ತಾ ಇದ್ದೀವಿ, ಸಾರಿ ಟ್ಯಾಕ್ಸ್ ಏನು ಹಾಕ್ತಾ ಇದ್ದೀವಿ, ಈ ಟ್ಯಾಕ್ಸನ್ನು ನಾವು ನಿಮಗೆ ಅವೈಟ್ ಮಾಡ್ತೀವಿ, ಟ್ಯಾಕ್ಸನ್ನು ಕಡಿಮೆ ಮಾಡ್ತೀವಿ. ಟ್ಯಾಕ್ಸನ್ನು ಕಡಿಮೆ ಮಾಡೋದ್ರಿಂದ ಮತ್ತೆ ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ಬೇಕಾಗಿಲ್ಲ. ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗಿ ಅಲ್ಲಿ ಉದ್ಯೋಗ ಸಿಕ್ಕರೆ ಹಳ್ಳಿಯಿಂದ ಬಂದು ಅಲ್ಲೇ ಪಕ್ಕದಲ್ಲಿರುವಂಥ ಮಧುಗಿರಿ ತಾಲೂಕಿನವನು ವಸಂತ ನರಸಾಪುರಕ್ಕೆ ಬಂದು ಕೆಲಸ ಮಾಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾನೆ, ಕೊರಟಗೆರೆ ಅವನು ವಸಂತ ನರಸಾಪುರಕ್ಕೆ ಬಂದು ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತಾನೆ, ಗುಬ್ಬಿಯವನು ಕೆಲಸ ಮಾಡ್ಕೊಂಡ್ಬಂದು ವಾಪಸ್ ಮನೆಗೆ ಹೋಗ್ತಾನೆ, ಅಪ್ಪ ಅಮ್ಮನ ಜೊತೆ ಬದುಕ್ತಾನೆ, ಆರೋಗ್ಯವಂತ ಜೀವನ ನಡೆಸ್ತಾನೆ, ಜೊತೆಗೆ ಹಳ್ಳಿಯೊಳಗಡೆ ಅವನಿರೋ ಹೊಲ ಮನೆಯೂ ಸ್ವಲ್ಪ ನೋಡ್ಕೊಳ್ತಾನೆ, ಅಲ್ಲೂ ಎಕಾನಮಿ ಜನರೇಟ್ ಆಗುತ್ತೆ, ಇಲ್ಲೂ ಸಂಬಳದಿಂದ ಎಕಾನಮಿ ಜನರೇಟ್ ಆಗುತ್ತೆ, ಅವನ ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಅವನನ್ನು ಹೊರಗಡೆ ಹೋಗಿ ಕೊಂಡ್ಕೊಂಡಾಗ ಮತ್ತೆ ಸರ್ಕಾರ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿರುತ್ತೆ ವಸ್ತುಗಳ ಮೇಲೆ, ಸರ್ಕಾರದ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ಒಂದು ಯೂನಿವರ್ಸಲ್ ಪಾಲಿಸಿ ಮಾಡಿ ಅಂತ ಹೇಳಿದ್ರೆ ಉದ್ಯಮಿಗಳಿಗೂ ಲಾಭ ಆಗುತ್ತೆ, ಲೋಕಲ್ ಅವರಿಗೆ ಕೆಲಸವೂ ಸಿಗುತ್ತೆ. ಇದನ್ನ ಮಾತನಾಡೋದಕ್ಕಾಗಿ ಪಾರ್ಲಿಮೆಂಟಿನ ಗಮನವನ್ನು ಸೆಳಿಬೇಕಿರೋದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು. ರಾಜಕಾರಣವನ್ನ ಈ ಕಾರಣಕ್ಕೋಸ್ಕರ ಮಾಡಬೇಕು. ಎಸ್, ಸ್ಪಷ್ಟವಾಗಿ ನಿಮ್ಮದೇ ಆದಂಥ ವಿಷನ್ ಇಟ್ಕೊಂಡಿದ್ದೀರಿ. ಈ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಡೀ ದೇಶ ರಾಜ್ಯ ಹಿಂಗೆಲ್ಲ ಬಂದಾಗಲೂ ಕೂಡ ಬಹುತೇಕ ಒಂದಷ್ಟು ಸನ್ನಿವೇಶಕ್ಕೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ಒಂದಷ್ಟು ಪರಿಹಾರಗಳು ನಿಮ್ಮಲ್ಲಿದೆ. ಹಾಗಾಗಿ ನಿಮ್ಮ ಜಿಲ್ಲೆಗೆ ನಿಮ್ಮೂರಿಗೆ ನೀವು ಪರಿಹಾರ ಕಂಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಭಾಳ ಖುಷಿಯಾಗುತ್ತೆ. ಸಂಸದನ ಯಾವುದು, ನಾನು ಗೆಲ್ತೀನಿ, ನಾನು ರೋಡ್ ಮಾಡ್ತೀನಿ, ಮೋರಿ ಮಾಡ್ತೀನಿ, ಬ್ರಿಡ್ಜ್ ಮಾಡ್ತೀನಿ, ಇನ್ನೊಂದು ಟ್ರೈನ್ ತರ್ತೀನಿ ಅನ್ನೋದ್ರ ನಡುವೆ ನಿಜವಾಗ್ಲೂ ತುಮಕೂರಿಗೆ ಏನು ಮಾಡಬೇಕು, ತುಮಕೂರಿಗೆ ಒಬ್ಬ ಸಂಸದನಾಗಿ ಏನು ಕೆಲಸ ಮಾಡ್ಬೋದು ಅನ್ನೋದು ನಾವು ವಿಜಯನ ಹೇಳ್ತೀವಿ. ಬಟ್ ಮಹಿಳೆಯರು ಬಂದಾಗ 50-50% 33% ಮೀಸಲಾತಿ ಜಾರಿ ಆಗ್ತದೆ, ಮುಂದೆ ಕಂಟೆಸ್ಟ್ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಅವಕಾಶಗಳು ಸಿಗುತ್ತೆ. ಸೊ ಮಹಿಳೆಯರು ಕೂಡ ಒಂದಷ್ಟು ಸವಾಲುಗಳನ್ನ ಫೇಸ್ ಮಾಡ್ತಿದ್ದಾರೆ ತುಮಕೂರಲ್ಲಿ. ಅದ್ರ ಬಗ್ಗೆ ಬಂದಾಗ ಬಹಳ ಮುಖ್ಯವಾಗಿ ಸರ್, ತುಮಕೂರಿನಲ್ಲಿ ಇವತ್ತು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗಳು ಎಸ್ಟಾಬ್ಲಿಷ್ ಆಗಿದ್ದಾವೆ. ಈ ಗಾರ್ಮೆಂಟ್ಸ್ಗಳ ಸಂಖ್ಯೆ ಇವತ್ತೇನಾಗಿದೆ, ನಗರ ಕೇಂದ್ರಿತವಾಗಿರುವಂತ ಗಾರ್ಮೆಂಟ್ಸ್ ಆಗಿದೆ, ಎಲ್ಲ ತುಮಕೂರು ಸಿಟಿ ಸುತ್ತಮುತ್ತ ಇದೆ. ಇದೇ ಗಾರ್ಮೆಂಟ್ಸ್ಗಳನ್ನ ಬಹಳ ಜನ ಪಾಪ ತುಂಬಾ ದೂರದಿಂದ ಇಲ್ಲಿಗೆ ಬರ್ತಿದ್ದಾರೆ. ಸರ್ಕಾರ ಒಂದು ಸ್ವಲ್ಪ ಅವ್ರ ಜೊತೆಗೆ ಕೈ ಜೋಡಿಸಿ ಈ ಗಾರ್ಮೆಂಟ್ಸ್ಗಳನ್ನ ನಾವು ಬೇರೆ ಬೇರೆ ಭಾಗದಲ್ಲಿ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆದರೆ ಒಟ್ಟಾರೆ ತುಮಕೂರಿನ ಎಕಾನಮಿನೇ ಬದಲಾಗುತ್ತೆ. ಮಹಿಳೆಯರು ಇವತ್ತು ಏನಾಗ್ತಿದ್ದಾರೆ, ಹಳ್ಳಿಗಳ ರೂರಲ್ ಎಕಾನಮಿ ಆಫ್ ದ ವುಮೆನ್ ಏನು ಅಂತಂದ್ರೆ, ಒಂದು ನರೇಗಾ ಸ್ಕೀಮ್ ಅಲ್ಲಿ ಒಳಗೆ ದಿನಕ್ಕೆ ದಿನಗೂಲಿ ಮಾಡುತ್ತೆ, ಇಲ್ಲ ಬಿಟ್ಟರೆ ಯಾರ್ದಾದ್ರೂ ಹೊಲ ಮನೆ ಬಡಪಾಯಿಗಳು ಅವ್ರ ಸ್ವಂತ ಕೃಷಿ ಭೂಮಿ ಇಲ್ಲ ಅಂತಂದ್ರೆ ಇನ್ನೊಬ್ಬರು ಹೊಲ ಮನೆಯಲ್ಲಿ ಹೋಗಿ ಬೆಳಗಿನ ಸಂಜೆವರೆಗೂ ಕಳೆ ಕಿತ್ತರೆ ಅವಳಿಗೆ 300 ರೂಪಾಯೋ 400 ರೂಪಾಯೋ ಕೊಡ್ತಾರೆ. ಇದು ಅವಳ ಕಸುಬಾಗಿದೆ. ಅದೇ ಹೆಣ್ಣು ಮಗಳಿಗೆ ಒಂದು ಗಾರ್ಮೆಂಟ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ, ಕಡೆ ಪಕ್ಷ ನಾವು ರೂರಲ್ ಏರಿಯಾಸ್ ಗಾರ್ಮೆಂಟ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಖಂಡಿತವಾಗಿ ಹೇಳ್ತೇನೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ತುಮಕೂರಿನ ರೂರಲ್ ಎಕಾನಮಿ ಬದಲಾಗುತ್ತೆ. ಅದನ್ನೊಂದು ಕನಸನ್ನಾಗಿಸ್ಕೊಳ್ಬೇಕು. ಮತ್ತು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರುವಂತ ಹೆಣ್ಣು ಮಕ್ಕಳಿಗೆ ಕೂಡ ಶೋಷಣೆ ಆಗಬಾರ್ದು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾನೂನುಗಳನ್ನು ಕೂಡ ಪಾಲಿಸೋದಕ್ಕೆ ಸಾಧ್ಯ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ದೊಡ್ಡ ಎಕಾನಮಿ ತುಮಕೂರಲ್ಲಿ ಇದೆ ಸರ್, ಬಹಳ ಜನಕ್ಕೆ ಗೊತ್ತಿರುತ್ತೆ. ಬಹುಶಃ ಮಂಗಳೂರು ನಂತರ ಅತ್ಯಂತ ದೊಡ್ಡ ಬಿಡಿ ವರ್ಕರ್ಸ್ ಇರೋದು ತುಮಕೂರಲ್ಲಿ. ಓಕೆ, ಬಿಡಿ ಕಟ್ಟೋರು ಗಂಡಸರಲ್ಲ, ಬಿಡಿ ಕಟ್ಟೋರು ಮಹಿಳೆಯರು, ಅದರೊಳಗೂ ವಯಸ್ಸಾಗಿರೋ ಅಜ್ಜಿಗಳು. ಆದರೆ ಸರ್ಕಾರ ಒಂದು ಕಾಲದಲ್ಲಿ ಬಿಡಿ ಕಟ್ಟುವಂಥ ಮಹಿಳೆಯರ ಮಕ್ಕಳಿಗೆ
ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಬಿಡಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಬೇರೆ ಬೇರೆ ತರದ ಅನೇಕ ಸವಲತ್ತುಗಳನ್ನು ಕೊಡ್ತಾ ಇತ್ತು. ಇವತ್ತ ಎಲ್ಲವುದು ಕೂಡ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ನಿರಾಸಕ್ತಿ ವಹಿಸಿದೆ, ಹಿಂಗಾಗಿ ನಿಂತೋಗಿದೆ. ನಾವು ಗಮನಿಸಬೇಕಿರೋದು ಏನು ಅಂದ್ರೆ, ಮತ್ತೊಂದು ಕಡೆ ಬಿಡಿ ಬ್ಯಾನ್ ಮಾಡುವ ಚರ್ಚೆ ನಡೀತಾ ಇದೆ. ಬಿಡಿ ಯಾಕೆ ಬ್ಯಾನ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಬಿಡಿ ಸೇರಿದ್ರೆ ಆರೋಗ್ಯ ಹಾಳಾಗುತ್ತೆ, ಹಾಗಾದ್ರೆ ಸಿಗರೇಟ್ ಯಾಕೆ ಬ್ಯಾನ್ ಮಾಡೋದು? ಸಿಗರೇಟಿಗೆ ಸುತ್ತುವ ಪೇಪರಿಗಾದರೂ ಕೂಡ ಬಹಳಷ್ಟು, ಆ ಪೇಪರ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಬಹಳಷ್ಟು ಅರಣ್ಯ ನಾಶ ಆಗುತ್ತೆ. ಬೀಡಿ ಒಳಗಡೆ ನಿಸರ್ಗಕ್ಕೆ ದೊಡ್ಡ ಹಾನಿ ಇಲ್ಲ. ಮರದಿಂದ ಉದುರಿರೋ ಎಲೆಗೆ ತಂಬಾಕನ್ನು ಹಾಕಿ ಒಂದು ದಾರ ಸುತ್ತಿರಲ್ಲ ಅಷ್ಟೇ ಆ ಮುದುಕಿ. ನಿಮಗೆ ನಿಸರ್ಗಕ್ಕೆ ಇದು ಬಹಳ ದೊಡ್ಡ ಹೊಡೆತ ಅಲ್ಲ. ಸೊ ಬೀಡಿ ವರ್ಕರ್ಸ್ ಅನ್ನ ಬದುಕನ್ನು ನಾವು ನಾಶ ಮಾಡಬಾರ್ದು. ಅದನ್ನು ಬ್ಯಾನ್ ಮಾಡೋದಾದ್ರೆ ಮತ್ತೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಸಿಗರೇಟ್ ಯಾಕಲ್ಲ ಅಂತ. ನಾನು ಸಿಗರೇಟ್ ಉದ್ಯಮಿಗಳು ಅವ್ರು ಕೆಲಸ ಮಾಡ್ತಿದ್ದಾರೆ, ಅದೇ ಥರ ಬಡಪಾಯಿಗಳು ಇವರ ಉದ್ಯಮಿಗಳು ಇವರ ಉದ್ಯಮವನ್ನು ಕೂಡ ಕಾಪಾಡಿ, ಇವರಿಗೂ ಪ್ರೋತ್ಸಾಹಧನ ಕೊಡಿ, ಇವರ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡಿ. ಸೊ ಈ ಬೀಡಿ ಉದ್ಯಮಿಗಳನ್ನು ಅಂದರೆ ಬೀಡಿ ಕಟ್ಟುವ ಮಹಿಳೆಯರ ಬದುಕನ್ನು ಅವರನ್ನು ಸಾಕಷ್ಟು ಸುಧಾರಣೆ ಮಾಡೋದಕ್ಕೆ ಒಂದು ಕ್ರಮವನ್ನು ನಾವು ಕೈಗೊಳ್ಳೋದಕ್ಕೆ ಸಾಧ್ಯ ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡ್ತಾ ಖಂಡಿತವಾಗಿಯೂ ಇವರ ಬದುಕು ಸುಧಾರಣೆ ಆಗುತ್ತೆ. ರಾಜ್ಯ ಸರ್ಕಾರದ ಜೊತೆಗೂ ನಾವು ಅನೇಕ ವಿಚಾರಗಳನ್ನ ಇವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ತುಮಕೂರಿನ ಇನ್ನೊಂದು ದೊಡ್ಡ ಸೆಕ್ಟರ್ ಯಾವುದು ಅಂದ್ರೆ ಡ್ರೈವಿಂಗ್ ಸೆಕ್ಟರ್. ಇವತ್ತು ಬೆಂಗಳೂರಿನಲ್ಲಿ ಇರುವಂತ ಮ್ಯಾಕ್ಸಿಮಮ್ ಜನ ಡ್ರೈವರ್ಸ್ ತುಮಕೂರಿನವರು. ಸೊ ಇವತ್ತು ನಿಮಗೆ ಆಶ್ಚರ್ಯ ಆಗುತ್ತೇನು ಅಂತಂದ್ರೆ, ಎಲ್ಲ ಕಡೆ ಒಂದೊಂದು ಕಾರ್ ತಗೊಳ್ತಾರೆ. ಒಂದು ಕಾರ್ ತಗೊಳ್ಬೇಕು ಅಂತಂದ್ರೆ ಅವನು ಒಂದು 15 ಲಕ್ಷವೋ 20 ಲಕ್ಷವೋ ಸಾಲ ಮಾಡ್ತಾನೆ. ಕೆಲವರು ಟ್ರಕ್ ಡ್ರೈವರ್ಸ್ ಇರ್ತಾರೆ, ಈ ಲೋಕಲಲ್ಲಿ ಕಸ ಹೊಡಿತಾ ಇರುವಂತ ಬೇರೆ ಬೇರೆ ಕ್ಯಾರಿಯೇಜ್ ವೆಹಿಕಲ್ಸ್ ಗಳನ್ನ, ಆಪೆ ವೆಹಿಕಲ್ಸ್ ಗಳನ್ನ ಓಡಿಸ್ತಿರೋರು ಎಲ್ಲರೂ ಕೂಡ ನಮ್ಮ ಲೋಕಲ್ನವರು ಸೇರ್ತಾರೆ. ಇವತ್ತು ಸರ್ಕಾರ ಒಂದು ಪಾಲಿಸಿ ಮಾಡಿಕೊಟ್ಟಿದೆ ಏನಂತಂದ್ರೆ, 15 ವರ್ಷ ಆದ್ಮೇಲೆ ಈ ಇದೇನು ಬಾಡಿಗೆ ಗಾಡಿಗಳನ್ನೆಲ್ಲದನ್ನು ಕೂಡ ನೀವು ಕ್ರಶ್ ಮಾಡಿ ಬಿಸಾಡಬೇಕು ಅಂತ. ಒಂದು ವೇಳೆ ಇದಕ್ಕೆ ಅವ್ರು ಕೂಡ ಉತ್ತರ ಏನು ಅಂತಂದ್ರೆ, ಸರ್ಕಾರ ಹೇಳುತ್ತೆ ಅದು ತುಂಬಾ ವಾಯು ಮಾಲಿನ್ಯ ಸೃಷ್ಟಿ ಮಾಡುತ್ತೆ 15 ವರ್ಷ ಆದ್ಮೇಲೆ, ಹಿಂಗಾಗಿ ಅದನ್ನ ಕ್ರಶ್ ಮಾಡಬೇಕು. ಒಬ್ಬ ಬಡವ ಒಂದು ಟ್ಯಾಕ್ಸಿ ತಗೊಳ್ಳೋದಕ್ಕೆ ಅಥವಾ ಯಾವುದೋ ಒಂದು ಲಗೇಜ್ ಕ್ಯಾರಿ ಮಾಡುವಂತ ವೆಹಿಕಲ್ ನ ಖರೀದಿ ಮಾಡೋದಕ್ಕೆ, ಒಂದು ಟ್ರ್ಯಾಕ್ಟರ್ ತಗೊಳ್ಳೋದಕ್ಕೆ, ಅವ್ನು ಮಾಡಿರೋ ಸಾಲ ತೀರಿಸೋದಕ್ಕೆ ಕನಿಷ್ಠ 10 ವರ್ಷ ಬೇಕು. 15 ವರ್ಷಕ್ಕೆ ಅದನ್ನ ಗುಜರಿಗೆ ಬಿಡಪ್ಪ ಅಂತ ನೀವು ಹೇಳಿದ್ರೆ, ಆ 10 ವರ್ಷ ಸಾಲ ತೀರಿಸಕ್ ತಗೊಂಡ್ರೆ ಇನ್ನು ಉಳಿದ 5 ವರ್ಷದಲ್ಲಿ ಅವ್ನ ಮಗಳ ಮದುವೆ ಮಾಡ್ತಾನ, ವಯಸ್ಸಾದಪ್ಪ ಅಮ್ಮನ ಟ್ರೀಟ್ಮೆಂಟ್ ಕೊಡಿಸ್ತಾನ, ಅಥವಾ ಮಕ್ಕಳನ್ನ ಒಂದು ಒಳ್ಳೆ ಶಾಲೆಗೆ ಹಾಕ್ತಾನ, ಕಡೆ ಪಕ್ಷ ಅವನಿಗೆ ಮನೆ ಸೋರ್ತಿದ್ರೆ ಆ ಹಂಚು ಚಾವಣಿನ ಸರಿ ಮಾಡಿಸ್ಕೊಳ್ಳೋ ಶಕ್ತಿ ಆದ್ರೂ ಉಳಿಯುತ್ತ? ಪಾರ್ಲಿಮೆಂಟ್ ಅಲ್ಲಿ ನೀವು ಪ್ರಶ್ನೆ ಮಾಡ್ಬೇಕಿರೋದು ಏನು ಅಂದ್ರೆ, ಯಾವ ಕಾರಣಕ್ಕೂ ಇದನ್ನ ಮಾಡಬೇಡಿ, ಅವನ್ ಬದುಕನ್ನು ಕಾಪಾಡಬೇಕು. ನೀವು ನಿಸರ್ಗದ ಉತ್ತರ ಕೊಡೋದಾದ್ರೆ ಯೋಚನೆ ಮಾಡಿ, ಇಂಡಿಯಾ ದೇಶದಲ್ಲಿ ಇರುವಂತ ಅಷ್ಟು 15 ವರ್ಷ ದಾಟಿರುವಂತ ಕಾರ್ಗಳನ್ನು ತಗೊಂಡು ಗುಜರಿಲಿ ನೀವು ಕರಗಿಸೋದಕ್ಕೆ ನೀವು ಉರಿಸೋ ಅಂತ ಫ್ಯೂಯಲ್ ಇದೆಯಲ್ಲ, ಅದರ ಹೊಗೆಗೆ ಇಡೀ ಭಾರತದ ಟೆಂಪರೇಚರೇ 1 ಡಿಗ್ರಿ ವ್ಯತ್ಯಾಸ ಆದರೂ ಆಗ್ಬೋದು. ಮತ್ತಿವತ್ತು ಎಲ್ಲರ ಮನೇಲೂ ಸೆಕೆಂಡ್ ಹ್ಯಾಂಡೋ ಥರ್ಡ್ ಹ್ಯಾಂಡೋ ಒಂದು ಕಾರ್ ಇದ್ದೇ ಇದೆ. ಹೌದು, ಅಟ್ ಲೀಸ್ಟ್ 40% ಆಫ್ ದ ಪಾಪ್ಯುಲೇಷನ್ ಮನೇಲಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಥರ್ಡ್ ಹ್ಯಾಂಡ್ ಕಾರ್ ಇದೆ. ನಾಳೆ ಇವರೆಲ್ಲರೂ ಕೂಡ ಆ ಕಾರ್ಗಳು ಹೊರಟೋಗ್ತವೆ, ಅವರೆಲ್ಲರೂ ಮತ್ತೆ ಹೊಸ ಕಾರ್ ಖರೀದಿ ಮಾಡ್ಬೇಕು. ಅದರಿಂದ ಯಾರಿಗೆ ಲಾಭ? ಯಾವುದೋ ಒಂದು ಕಂಪ್ನಿಗೆ ಲಾಭ ಆಗುತ್ತೆ, ನಿಸರ್ಗಕ್ಕೂ ಹಾನಿ, ವೈಯಕ್ತಿಕವಾಗಿಯೂ ಹಾನಿ, ಡ್ರೈವಿಂಗ್ ಅನ್ನೇ ನಂಬಿ ಬದುಕ್ತಾ ಇರುವಂತ ಆ ಕುಟುಂಬಗಳಿಗೂ ಹಾನಿ. ಇದನ್ನ ಮಾಡಬೇಡಿ ಸರ್. 15 ವರ್ಷ ಆದ್ಮೇಲೆ ಆ ಒಂದು ಬಾಡಿಗೆ ವಾಹನ ಏನಿದೆ, ಒಂದು ಕಾರ್ ಏನಿದೆ, ಅಥವಾ ಒಂದು ಟ್ರಕ್ ಏನಿದೆ, ಅಥವಾ ಯಾವುದೋ ಒಂದು ಲಗೇಜ್ ಕ್ಯಾರಿಂಗ್ ವೆಹಿಕಲ್ ಯಾವ್ದಿದೆ, ಅದರ ಬ್ಯಾಟ್ರಿ ಸಿಸ್ಟಮ್ ಅನ್ನು ಎಲೆಕ್ಟ್ರಿಕ್ ಬ್ಯಾಟ್ರಿ ಮಾಡಿ, ಅಲ್ಲ ಎಲೆಕ್ಟ್ರಿಫೈ ಮಾಡಿ ಆ ಗಾಡಿಯನ್ನು. ಸರ್ಕಾರದ ಜೊತೆಗೆ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡ್ಬೇಕು. ನೀವೇನು ಅಂದ್ರೆ ಅದನ್ನ ಎಲೆಕ್ಟ್ರಿಫೈ ಮಾಡಿಸಿ, 1 ಲಕ್ಷ ಖರ್ಚು ಆಗ್ಬೋದಾ ಎಲೆಕ್ಟ್ರಿಫೈ ಮಾಡೋಕೆ? ಎಲೆಕ್ಟ್ರಿಫೈ ಮಾಡಿದ್ರೆ ನಿಮಗೆ ಹೊರಗಡೆ ನಿಮ್ಗೆ ಹೋಗೇನೂ ಬರಲಿಲ್ಲ, ಅವನ ಕಾರು ಉಳಿಯುತ್ತೆ, ಇನ್ನು 10 ವರ್ಷ ಆ ಕಾರು ಓಡಿಸ್ತಾನೆ, ಇನ್ನು 10 ವರ್ಷ ಆ ಟ್ರಕ್ ಓಡಿಸ್ತಾನೆ. ಎಲೆಕ್ಟ್ರಿಫಿಕೇಶನ್ ಆಫ್ ವೆಹಿಕಲ್ ಕಡೆಗೆ ಸರ್ಕಾರ ಗಮನ ಕೊಟ್ರೆ ಇನ್ನೆಲ್ಲದನ್ನು ಕ್ರಶ್ ಮಾಡಿ ಇದನ್ನು ಮತ್ತೆ ನೀವು ಅದರ ಬಾಡಿಗಳನ್ನೆಲ್ಲ ಕರಗಿಸೋದಕ್ಕೆ ಎಷ್ಟು ಅಮೌಂಟ್ ಆಫ್ ಪೊಲ್ಯೂಷನ್ ಆಗುತ್ತೆ ಅದು ತಪ್ಪುತ್ತೆ, ನಿಸರ್ಗ ಉಳಿಯುತ್ತೆ. ಸೊ ನಾವು ಇಂಥ ಅನೇಕ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲಿ ವಾಯ್ಸ್ ಮಾಡಬೇಕು. ದಟ್ ಶುಡ್ ಬಿ ಅವರ್ ಥಿಂಕಿಂಗ್. ಈ ತರದ ಅನೇಕ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಇದೆ ಸರ್. ಇವತ್ತು ತುಮಕೂರು ಜಿಲ್ಲೆ, ಇಡೀ ಕರ್ನಾಟಕದಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಅಂಡರ್ಗ್ರೌಂಡ್ ವಾಟರ್ ರಿಸೋರ್ಸಸ್ ಇರುವಂತ ಒಂದು ಜಿಲ್ಲೆಗಳಲ್ಲಿ ತುಮಕೂರು ಜಿಲ್ಲೆ ಕೂಡ ಒಂದು. ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಅವ್ಯಾಹತವಾಗಿ ನಾವು ಬೇರೆ ಬೇರೆ ತರದ ಬೆಳೆಗಳನ್ನು ಬೆಳೆಯೋಕೆ ಶುರು ಮಾಡಿದ್ದೀವಿ. ಆದ್ರೆ ಇಲ್ಲಿ 30 ವರ್ಷಗಳ ಹಿಂದೆ ತುಮಕೂರಲ್ಲಿ ಇದ್ದಿದ್ದೆಲ್ಲ ಸಿರಿಧಾನ್ಯಗಳೇ. ಎಲ್ಲ ಕಡೆಗಳಲ್ಲಿ ನವಣೆ, ಆರ್ಕ, ಬರ್ಗು, ಕೊರಲೆ, ಸಜ್ಜೆ, ಊದ್ಲು, ಜೋಳ, ರಾಗಿ ಇದನ್ನ ಬೆಳೀತಾ ಇದ್ರು.
ಆದ್ರೆ ಇವತ್ತು ಸ್ವಲ್ಪ ಹೇಮಾವತಿ ನೀರು ಬಂದ ಭಾಗದಲ್ಲಿ ದತ್ತಂತ ಅಡಕೆ ತೋಟಗಳು ನಿರ್ಮಾಣ ಆದವು. ಆದ್ರೆ ಈ ಬಯಲ್ಸೀಮೆ ಪ್ರದೇಶದವರು ಅವರು ನೋಡಿ ಇವತ್ತು ಅಡಕೆ ಮಾಡ್ತಾ ಇದ್ದೀನಿ. ಕೊರಟಕೆರೆ ಮಧುಗಿರಿ ಶಿರ ಅಡಕೆ ಬೆಲೆ ಬಿದ್ದೋದ್ರೆ ನಾಳೆ ದಿವಸ ನಾನು ಆಗ್ಲೇ ಹೇಳದಂತೆ ಭೂತಾನಿಂದ ಅಡಿಕೆ ಬರೋದಕ್ಕೆ ಶುರುವಾದ್ರೆ ಅಡಿಕೆ ಬೆಲೆ ಹೊರಟೋಗುತ್ತೆ. ಇಲ್ಲಿ ರೈತ ಏನ್ ಮಾಡ್ಬೇಕು ಹಾಗಾದ್ರೆ? ಇವನ ನೆಲದ ಮೂಲ ಬೆಳೆಯಾಗಿದ್ದಂತ ಸಿರಿಧಾನ್ಯಕ್ಕೆ ಹೆಚ್ಚಿನ ಮೌಲ್ಯ ಸಿಗುತ್ತಲ್ಲ ಮಾಡಬೇಕು. ಇವತ್ತು ಇಡೀ ಜಗತ್ತಿನ ನಾನಾಗ್ಲೇ ಬಹುಶಃ ಹೇಳ್ತಾ ಇದ್ದೆ, 1/3 ಆಫ್ ದ ಜಗತ್ತಿನ ಡಯಾಬಿಟಿಕ್ ಪೇಷಂಟ್ಸ್ ಭಾರತದಲ್ಲಿದ್ದಾರೆ. ಇಡೀ ಜಗತ್ತು ಡಯಾಬಿಟಿಸ್ ನಿಂದ ನರಳ್ತಾ ಇದೆ. ಇವತ್ತು ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಗೋಧಿಯಲ್ಲಿ ಗ್ಲೂಟನ್ ಇದೆ, ಅಕ್ಕಿಯೊಳಗಡೆ ಬೇಗ ಸಕ್ಕರೆ ಬಿಡುಗಡೆ ಆಗ್ಬಿಡುತ್ತೆ, ಹಿಂಗಾಗಿ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜನ ಮತ್ತೆ ಸಿರಿಧಾನ್ಯಗಳ ಕಡೆ ಮುಖ ಮಾಡ್ತಿದ್ದಾರೆ. ಸೊ ಸರ್ಕಾರ ಪಡಿತರ ಚೀಟಿಯ ಮೂಲಕ, ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು, ಪಡಿತರ ಚೀಟಿಯ ಮೂಲಕ ಅಕ್ಕಿನ ವಿತರಿಸ್ತಾ ಇದ್ದೀವಿ. ಆದ್ರೆ 1 ಕೆಜಿ ಅಕ್ಕಿ ಬೆಳೆಯೋದಕ್ಕೆ ನೀರನ್ನ ನಿಲ್ಲಿಸಿ ಬೆಳಿಬೇಕು, ಸಕ್ಕರೆ 1 ಕೆಜಿ ಬೆಳೆಯೋದಕ್ಕೆ ನೀರನ್ನ ನಿಲ್ಲಿಸಿ ಬೆಳಿಬೇಕು. ಹಿಂಗಾಗಿ ಏನಾಗುತ್ತೆ ಅಂದ್ರೆ 1 ಕೆಜಿ ಸಕ್ಕರೆ ಉತ್ಪಾದನೆ ಮಾಡೋಕೆ 30,000 ಲೀಟರ್ ನೀರು ಖರ್ಚಾಗುತ್ತೆ, 1 ಕೆಜಿ ಮಾಂಸ ಉತ್ಪಾದನೆ ಮಾಡೋದಕ್ಕೆ 60,000 ಲೀಟರ್ ನೀರು ಖರ್ಚಾಗುತ್ತೆ, 1 ಕೆಜಿ ಅಕ್ಕಿ ಬೆಳೆಯೋದಕ್ಕೆ ನಿಮಗೆ ಕನಿಷ್ಠ 10,000 ಲೀಟರ್ ನೀರು ಖರ್ಚಾಗುತ್ತೆ, 1 ಕೆಜಿ ಆರ್ಕ ನವಣೆ ಸಜ್ಜೆ ಕೊರಲೆ ಬರ್ಗ ಬೆಳೆಯೋದಕ್ಕೆ 100 ರಿಂದ 150 ಲೀಟರ್ ನೀರು ಖರ್ಚಾಗುತ್ತೆ ಅಷ್ಟೇ. ಸಹಜವಾಗಿ ಬೀಳೋ ಮಳೆನೇ ಸಾಕು ಇಲ್ಲ. ಸೊ ನೀವು ಈ ಪಾಲಿಸಿಗಳನ್ನು ನಾವೇನಾದ್ರೂ ನಾಳೆ ದಿವಸ ಆರೋಗ್ಯದ ಕಾರಣಕ್ಕೋಸ್ಕರ ಎಲ್ರಿಗೂ ನೀವು ಇದನ್ನೇ ತಿನ್ನಿ ಅಂತ ಹೇಳಲ್ಲ, ಅಕ್ಕಿ ತಗೊಳ್ಳೋ ಅಕ್ಕಿ ತಗೊಳ್ಳಿ, ಸಿರಿಧಾನ್ಯ ತಗೊಳ್ಳಿ ಸಿರಿಧಾನ್ಯ ತಗೊಳ್ಳಿ ಅಂತ ಹೇಳಿ ಪಡಿತರ ಚೀಟಿ ಒಳಗಡೆ ಸಿರಿಧಾನ್ಯವನ್ನು ವಿತರಣೆ ಮಾಡೋಕೆ ಶುರು ಮಾಡಿದ್ರೆ ನಮ್ಮ ದೇಶದ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಖಂಡಿತ. ಸೊ ಆಸ್ಪತ್ರೆಗಳ ಮೇಲೆ ಅವ್ರು ಹಾಕುವ ಹಣ ಕಡಿಮೆ ಆಗುತ್ತೆ, ಮತ್ತು ಭೂಮಿಯ ನಿಸರ್ಗದ ಮೇಲೆ ಬೀಳ್ತಿರುವ ಒತ್ತಡ ಕಡಿಮೆ ಆಗುತ್ತೆ, ಭತ್ತದ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ನವಣೆ ಸಜ್ಜೆ ಆರ್ಕ ಕೊರಲು ಬೆಳೆಯೋದ್ರಿಂದ ಅಂತರ್ಗ್ರೌಂಡ್ ಅಂತರ್ಜಲ ಏನಿದೆ ಸಂಪೂರ್ಣ ನಾಶ ಆಗಲ್ಲ, ಅಂಡರ್ಗ್ರೌಂಡ್ ವಾಟರ್ ಸೇವ್ ಆಗುತ್ತೆ, ಮತ್ತು ಅದು ಪಡಿತರ ಚೀಟಿಗೆ ಹೋಗೋ ಒಂದು ವ್ಯವಸ್ಥೆನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ಮಾಡಿಬಿಟ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ರೈತನಿಗೆ ನೇರವಾಗಿ ಹಣ ಸಿಗುತ್ತೆ. ರೈತನಿಗೆ ಇವತ್ತು ದುಡ್ಡು ಸಿಗ್ತಾ ಇಲ್ಲ, ಮಾರ್ಕೆಟ್ ಅಲ್ಲಿ ಹೋದ್ರೆ ಸಿರಿಧಾನ್ಯ 150 ರೂಪಾಯಿ 140 ರೂಪಾಯಿ ಅಂತಾನೆ, ಆದ್ರೆ ರೈತನಿಗೆ ಪಾಪ ಅಷ್ಟು ದುಡ್ಡು ಸಿಗ್ತಾ ಇಲ್ಲ, ಮಧ್ಯವರ್ತಿ ತಿಂತಾರೆ. ಸರ್ಕಾರವೇ ನೇರ ಪ್ರೊಕ್ಯೂರ್ ಮಾಡ್ಕೊಂಡ್ರೆ ಆ 150 ರೂಪಾಯಿಲಿ ಕನಿಷ್ಠ 120 ರೂಪಾಯಿ ರೈತನಿಗೆ ಸಿಗುತ್ತೆ. ರೈತ ಆಗ ಸಾಫ್ಟ್ವೇರ್ ಇಂಜಿನಿಯರ್ ತರ ಬರುತ್ತಾನೆ, ಸುಮ್ಮನೆ ಸಿರಿಧಾನ್ಯ ಬೆಳ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ತರ ಬರುತ್ತಾನೆ. ಈ ರೀತಿ ಗೌರ್ಮೆಂಟ್ ಆಹಾರದ ಬಗ್ಗೆ, ಫುಡ್ ಸಿಸ್ಟಮ್ ಆಫ್ ಇಂಡಿಯಾದ ಬಗ್ಗೆ ಬಹಳ ತೀವ್ರವಾಗಿ ಯೋಚನೆ ಮಾಡಿ ಇಂಥ ಪಾಲಿಸಿಗಳನ್ನ ಜಾರಿಗೊಳಿಸಬೇಕಾದ್ರೆ ಇಂಥದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಆಗಬೇಕು. ಡೆಮಾಕ್ರಸಿ ಅಂದ್ರೇನೆ ಡಿಸ್ಕಸ್ ಡಿಬೇಟ್ ಅಂಡ್ ದ್ಯಾನ್ ಡಿಸೈಡ್, 3 ಡಿಸ್ ಇದೆ ಡೆಮಾಕ್ರಸಿ ಒಳಗಡೆ. ಆದ್ರೆ ಇವತ್ತು ಈ ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಗ್ತಾನೆ ಇಲ್ಲ, ಈ ವಿಚಾರಗಳ ಬಗ್ಗೆ ಡಿಬೇಟ್ಸ್ ಆಗ್ತಾ ಇಲ್ಲ. ನಾವು ಅಂಡರ್ಗ್ರೌಂಡ್ ವಾಟರ್ ಬಗ್ಗೆ ಡಿಸ್ಕಸ್ ಮಾಡಬೇಕಿದೆ, ಉದ್ಯೋಗದ ಬಗ್ಗೆ ಡಿಸ್ಕಸ್ ಮಾಡಬೇಕಿದೆ, ನಿಸರ್ಗದ ಬಗ್ಗೆ ಡಿಸ್ಕಸ್ ಮಾಡಬೇಕಿದೆ, ಫುಡ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ, ಅಗ್ರಿಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗ್ತಿದೆ, ಮತ್ತು ಮುಂದೆ ಬರುವ ಟೆಕ್ನಾಲಜಿಗಳಿಗೆ ನಮ್ಮ ಯುವಕರನ್ನು ತಯಾರು ಮಾಡುವಂತಹ ಹೊಸ ರೀತಿಯ ವಿಶ್ವವಿದ್ಯಾಲಯಗಳನ್ನ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ಬಹಳ ಖುಷಿಯಾದಂತ ಸಂದರ್ಶನ. ತುಮಕೂರಿನ ಈ ಬಸವರಾಜ್ ಸಂಸದರು, BJP ಸಂಸದರು, ನೀವು ಹೇಳಿದ್ರಲ್ಲಿ ಒಂದು 10 ಭಾಗನೂ ಚರ್ಚೆ ಮಾಡಿಲ್ವೇನೋ ಅಂತ ನನಗನ್ಸುತ್ತೆ. ಭಾಳ ದೀರ್ಘಕಾಲ ಸಂಸದರಾಗಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ, ಒಂದಷ್ಟು ಓಕೆ. ಆದರೆ ಈ ವಿಷನ್ ಇದೆಯಲ್ಲ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಕೈಗಾರಿಕೆಗಳಿಗೆ ಅಭಿವೃದ್ಧಿಪಡಿಸ್ಬೇಕು, ತೆಂಗು ಬೆಳೆಗಾರನ ಯಾವ ರೀತಿ ನಾವು ಇದು ಮಾಡಬೇಕು, ಸೊ ನೀರಾವರಿ ವಿಚಾರ ವಿಚಾರ ಬಂದಾಗ ಅಂತರ್ಜಲ ಮಟ್ಟ ಕಡಿಮೆ ಇದೆ, ಇಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು, ಎಲ್ಲ ವಿಷಯಗಳಿದೆಯಲ್ಲ ಒಂದು ರೀತಿಯ ಕಂಪ್ಲೀಟಾಗಿ ನೀವು ರೆಡಿ ಮಾಡ್ಕೊಂಡಿದ್ದೀರಿ. ಒಬ್ಬ ಸಂಸದ ಆದರೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ವಿಷಯಗಳು ನಿಮ್ಮ ಹತ್ರ ಇದೆ, ವಿಷನ್ ನಿಮ್ಮ ಹತ್ರ ಇದೆ. ಸೊ ಒಂದು ಒಳ್ಳೆಯ ಅವಕಾಶ, ಒಳ್ಳೆಯವ್ರಿಗೆ ಒಳ್ಳೆಯದಾಗತ್ತೆ, ಯೋಗ್ಯರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಸಹಜವಾದಂಥ ನಂಬಿಕೆ. ಹೌದು, ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ನೀವು, ತುಮಕೂರಿಗೆ ಸೀಮಿತ ಆದಂಥ ವ್ಯಕ್ತಿಯಲ್ಲ, ಇಡೀ ರಾಜ್ಯಾದ್ಯಂತ ನಿಮಗೆ ಡಿಮ್ಯಾಂಡ್ ಇದೆ. ನಿಮ್ಮ ಭಾಷಣಕ್ಕೆ ಅನ್ನೋದಕ್ಕಿಂತ ನಿಮ್ಮ ವಿಷಯಕ್ಕೆ, ನಿಮ್ಮ ಶೈಲಿಗೆ, ನಿಮ್ಮ ವಿಚಾರಕ್ಕೆ ಆ ಡಿಮ್ಯಾಂಡ್ ಇದೆ. ರಾಜ್ಯದ ಮೂಲೆ ಮೂಲೆ ಸುತ್ತಿ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿಂದ ಈ ಕಡೆ ಬಂಗಾರಪೇಟೆ ಕೋಲಾರ ಭಾಗದವರೆಗೂ ಕೂಡ ನಿಮಗೆ ಡಿಮ್ಯಾಂಡ್ ಇದೆ, ಬಿಕಾಸ್ ಆಫ್ ನಿಕೇತ್ ರಾಜ್ ಮೌರ್ಯ ಅವರು ಅದ್ಭುತ ವಿಷಯಗಳ ಇಟ್ಕೊಂಡು ಮಾತಾಡುವಂಥ ವ್ಯಕ್ತಿ ಅಂತ. ಸುಮ್ಮನೆ ಮಾತುಗಾರ ಅಲ್ಲ, ಭಾಳ ಚೆನ್ನಾಗಿ ಮಾತಾಡ್ತಾರೆ, ವಿಷಯಗಳು ಇಟ್ಕೊಂಡು ಮಾತಾಡೋ ವ್ಯಕ್ತಿ ಅಂತ. ಹಾಗಾಗಿ ನಿಮ್ಮ ತುಮಕೂರಿನ ಜನ ವಿಚಾರವಂತ, ವಿಷನ್ ಇರುವಂಥ ವ್ಯಕ್ತಿಯನ್ನು
ಅವಕಾಶ ಮಾಡಿಕೊಡ್ತಾರೇನೋ, ಸಹಜವಾದಂಥ ಭರವಸೆ ಅಷ್ಟೆ. ಬಟ್ ಅದು ನಿಮ್ಮ ಪಾರ್ಟಿ ಮುಂದಿನ ದಿನಗಳಲ್ಲಿ ಏನು ಎತ್ತ ಅನ್ನೋದು ಇದಾಗುತ್ತೆ. ಏನು ಒಂದು ಒಳ್ಳೆ ಸಂದರ್ಶನ ನಿಮ್ಮ ಜೊತೆ. ಸೊ ಅಂತಿಮವಾಗಿ ಹೇಳೋದಾದರೆ ನೀವು ಏನು ಅಪೀಲ್ ಮಾಡ್ತೀರಿ ಜನಕ್ಕೆ, ನಿಮ್ಮವ್ರಿಗೆ, ಆಡಿಯನ್ಸ್ಗೆ ಏನು ಅಪೀಲ್ ಮಾಡ್ತೀರಿ? ಅಪೀಲ್ ಇಷ್ಟೇ ಸರ್, ತುಮಕೂರಿನಲ್ಲಿ ಸಾವಿರ ಅವಕಾಶಗಳಿದೆ. ನಾನು ನೋಡಿದಂತೆ ಇವತ್ತು ತುಮಕೂರು ವಿಶ್ವವಿದ್ಯಾಲಯ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕನಸು ಕಾಣದೇ ಇದ್ದರೆ ತುಮಕೂರಿಗೊಂದು ವಿಶ್ವವಿದ್ಯಾಲಯ ಆಗ್ತಾ ಇರಲಿಲ್ಲ. ತುಮಕೂರಿನ ಸ್ಟೇಡಿಯಂ ಇವತ್ತದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಆಗಿದೆ. ಜಿ ಪರಮೇಶ್ವರ್ ಅವರು ಅದ್ರ ಬಗ್ಗೆ ಕನಸು ಕಾಣಲಿಲ್ಲ ಅಂದ್ರೆ ಅಂಥದ್ದೊಂದು ಸ್ಟೇಡಿಯಂ ಆಗ್ತಾ ಇರಲಿಲ್ಲ. ಸೊ ಇವತ್ತು ತುಮಕೂರಿನ ಅನೇಕ ಕೆರೆಗಳಿಗೆ ನೀರು ಬರುವಂತ ಯೋಜನೆ ಆಗಿದೆ. ಇವತ್ತು ತುಮಕೂರು ಬಹುಶಃ ಇಡೀ ರಾಜ್ಯದ ಎಲ್ಲ ಮಕ್ಕಳು ಇವತ್ತು ಶೂಸ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಶೂಸ್ ಯಾಕೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ, ಒಬ್ರು ಕೆಎನ್ ರಾಜಣ್ಣ ಅವರು, ನಾವೆಲ್ಲ ಕಾಲಿಗೆ ಶೂಸ್ ಇಲ್ಲದೆ ಹೋಗ್ತಾ ಇದ್ವಿ ಕಣ್ರಿ ಸ್ಕೂಲ್ಗೆ, ಸಿದ್ದರಾಮಯ್ಯನವರೇ ಎಲ್ಲರಿಗೂ ಕೂಡ ಶೂಸ್ ಕೊಡಿ ಅಂತ ಹೇಳಿ, ಮಕ್ಕಳಿಗೆ ಶೂಸ್ ಕೊಡಿ ಅಂತ ಹೇಳಿ ಮಿಡಿಗೇಜಿಲ್ ಒಂದ್ ಸರ್ತಿ ಮಾತಾಡಿದ್ದಾರೆ. ಆ ಕಾರಣದಿಂದ ಎಲ್ಲ ಮಕ್ಕಳ ಕಾಲಿಗೆ ಇವತ್ತು ಶೂಸ್ ಬಂದು ಶೋಭಾಗ್ಯ. ಸೊ ತುಮಕೂರಿನೊಳಗಡೆ ಇಂಥ ಕನಸುಗಾರರು ಅನೇಕ ಕನಸುಗಳನ್ನು ಕಟ್ಟಿದ್ರಿಂದ ಅದು ಇಡೀ ರಾಜ್ಯಕ್ಕೂ ಲಾಭ ಆಗಿದೆ, ರಾಜ್ಯಕ್ಕೂ ಲಾಭ ಆಗಿದೆ. ಸೊ ತುಮಕೂರಿನಲ್ಲಿ ಯಾವುದೇ ಮೇಜರ್ ನೀರಾವರಿ ಇಲ್ಲದೆ ಹೋದರೂ ಕೂಡ ಇವರುಗಳು ಇಷ್ಟು ವರ್ಷ ಮಾಡಿದಂಥ ಯೋಜನೆಗಳ ಕಾರಣಕ್ಕೋಸ್ಕರ ತುಮಕೂರಿನ ಜನ ಸ್ವಲ್ಪ ಸುಖವಾಗಿ ಬದುಕೋದಕ್ಕೂ ಸಾಧ್ಯ ಆಗಿದೆ. ಯಾಕೆಂದರೆ ಈಗ ನೀವು ಬಿಜಾಪುರ ಹೋದರೆ ಕಬ್ಬು ಬೆಳಿತೀವಿ, ನದಿಗಳಿದೆ, 5 ನದಿ ಹರಿಯುತ್ತೆ ಬಿಜಾಪುರದಲ್ಲಿ. ಪಂಜಾಬ್ ಬಿಟ್ಟರೆ ಬಹುಶಃ 5 ನದಿ ಹರಿಯುವಂಥ ದೇಶದ ಮತ್ತೊಂದು ಯಾವುದಾದ್ರೂ ಪ್ರಾಂತ್ಯ ಇದ್ರೆ ಅದು ಬಿಜಾಪುರ ಪ್ರಾಂತ್ಯ. ತುಮಕೂರಲ್ಲಿ ಅಂಥದ್ದು ಏನೂ ಇಲ್ಲದೆ ಹೋದರೂ ಕೂಡ ನಾವಿಷ್ಟು ಸೊಬಗಾದ ಸೊಗಸಾದ ಬದುಕನ್ನು ಬದುಕ್ತಾ ಇದ್ದೀವಿ ಅಂದರೆ, ನಮ್ಮ ಹಿಂದೆ ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಹಿಂದೆ ಆಳಿದಂಥ ಎಲ್ಲ ರಾಜಕಾರಣಿಗಳು ಕನಸು ಕಂಡಿದ್ರು, ಆದರೆ ಇವರೆಲ್ಲರೂ ಕೂಡ ಕಾಮನ್ ಮ್ಯಾನ್ ಮಕ್ಕಳಾಗಿದ್ದರು. ಪರಮೇಶ್ವರ್ ಸಾಹೇಬ್ರು ಯಾರು? ಈಸ್ ಎ ಸನ್ ಆಫ್ ಎ ಟೀಚರ್. ರಾಜಣ್ಣ ಅವರು ಯಾರು? ಈಸ್ ಆಲ್ಸೋ ಎ ಸನ್ ಆಫ್ ಎ ಕಾಮನ್ ಮ್ಯಾನ್. ಸೊ ಅದೇ ಥರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗ ನಮ್ಮ ವಾಸಣ್ಣ ಇದ್ದಾರೆ, ವಾಸೂರು ಇದ್ದಾರೆ, ಅವರು ಅಷ್ಟೇ. ಎಲ್ಲಿ ಸಿಗ್ತಾರೆ ಅಂದರೆ, ಯಾವುದು ಆಫೀಸಲ್ಲಿ ಸಿಗ್ತಾರೆ ಅಂತಲ್ಲ, ಎಲ್ಲೋ ಅದೇನು ಕಾಫಿ ಶಾಪ್ ಮುಂದೆ ನಿಂತಿರ್ತಾರೆ ನೋಡಿ, ಎತ್ತು ಮಾತಾಡೋಷ್ಟು ಜನ ಸಿಗ್ತಾರೆ, ಜನಗಳ ಜೊತೆ ಇರ್ತಾರೆ, ಜನಗಳ ಜೊತೆ ಇರ್ತಾರೆ. ನನ್ನ ರಾಜಕಾರಣ ಇಷ್ಟೇ ಸರ್, ಕಾಮನ್ ಮ್ಯಾನ್ ಪಾಲಿಟಿಕ್ಸ್. ಸೊ ಕಾಮನ್ ಮ್ಯಾನ್ ಶುಡ್ ಕಮ್ ಅಂಡ್ ಶುಡ್ ಟೇಕ್ ದ ಪವರ್. ರಾಜಕಾರಣದಲ್ಲಿ ಕಾಮನ್ ಮ್ಯಾನ್ ಹೆಂಗ್ ಬರ್ತಾನೆ? ರಾಜಕಾರಣದಲ್ಲಿ ನಾವೇನನ್ನು ಗೌರವಿಸಬೇಕು? ಚಿಂತನೆಗಳನ್ನು ಗೌರವಿಸಬೇಕು. ರಾಜಕಾರಣದಲ್ಲಿ ನಾವೇನನ್ನು ಗೌರವ ವ್ಯಕ್ತಿತ್ವವನ್ನು ಗೌರವಿಸಬೇಕು. ನಾನು ಒಂದು ಸಂದೇಶ ಏನಾದರೂ ಹೇಳೋದಿದ್ರೆ, ರಾಜಕೀಯ ದ್ವೇಷವನ್ನು ಪಕ್ಕಕ್ಕೆ ಇಡಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ರಾಜಕಾರಣ ಮನೆ ಮನೆ ನೋಡಿತಾ ಇದೆ, ಮನಸ್ಸು ಮನಸ್ಸು ನೋಡಿತಾ ಇದೆ. ಅಣ್ಣ ಒಂದು ಪಕ್ಷ, ತಮ್ಮ ಒಂದು ಪಕ್ಷ, ಒಂದೇ ಮನೆಯಲ್ಲಿ ಇರ್ತಾರೆ. ಅಣ್ಣನ ಮುಖ ತಮ್ಮ ನೋಡಲ್ಲ, ತಮ್ಮ ಮುಖ ಅಣ್ಣ ನೋಡಲ್ಲ. ಆದರೆ ನಾನು ಮೊನ್ನೆ ಒಂದು ವೇದಿಕೆಯಲ್ಲಿ ನಾನು ಉದಾಹರಣೆ ಹೇಳ್ತಾ ಇದ್ದೆ, ಏನಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮತ್ತು ರಾಜೀವ್ ಗಾಂಧಿ ಅವರಿಗೆ ಇದ್ದ ಸಂಬಂಧ. ವಾಜಪೇಯಿ ಅವರು ನೆಹರು ವಿರುದ್ಧ ಟೀಕೆ ಮಾಡ್ತಾ ಇದ್ರು, ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವ್ರ ವಿರುದ್ಧ ಟೀಕೆ ಮಾಡ್ತಾ ಇದ್ರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ. ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವಾಜಪೇಯಿ ಅವರು ರಾಜೀವ್ ಗಾಂಧಿ ಅವರನ್ನು ಟೀಕೆ ಮಾಡ್ತಾ ಇದ್ರು. ಆದರೆ ಇದಕ್ಕಿದ್ದಂಗೆ ವಾಜಪೇಯಿ ಅವರು ಪಾರ್ಲಿಮೆಂಟಲ್ಲಿ ಕಾಣಿಸೋದೇ ನಿಂತೋಯ್ತು. ಪಾರ್ಲಿಮೆಂಟಲ್ಲಿ ವಾಜಪೇಯಿ ಅವರು ವಾಯ್ಸೇ ಕೇಳ್ತಾ ಇಲ್ಲ, ಯಾಕೆ ಅಂತ ರಾಜೀವ್ ಗಾಂಧಿ ಕೇಳಿದ್ರು. ಆಗ ಎಲ್ಲರೂ ಕೂಡ ಹೇಳಿದ್ದೇನು ಅಂದರೆ, ವಾಜಪೇಯಿ ಅವ್ರಿಗೇನೋ ಅನಾರೋಗ್ಯ ಇದೆ ಅಂತ ಅನ್ಸುತ್ತೆ ಅಂತ. ಒಂದು ದಿವಸ ಪೇಪರ್ ನೋಡ್ತಾರೆ, ಒಂದು ಪತ್ರಿಕೆ ಕೇಳಿ ವಾಜಪೇಯಿ ಅವರು ಪದ್ಯ ಬಂದಿದೆ, ಮೃತ್ಯು ಅಂತ ವಾಜಪೇಯಿ ಪತ್ರ ಬರೆದಿದ್ದಾರೆ, ಒಂದು ಕವನ ಬರೆದಿದ್ದಾರೆ. ಈ ಅದ್ಭುತವಾದ ಕವಿ ಮೃತ್ಯುವಿನ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ ಅಂದ್ರೆ, ಅವ್ರಿಗೆ ಏನೋ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಂಡಂತ ರಾಜೀವ್ ಗಾಂಧಿ ಅವರು ವಾಜಪೇಯಿ ಅವರಿಗೆ ಆದಂತ ಸಮಸ್ಯೆ ತಿಳ್ಕೊತಾರೆ. ವಾಜಪೇಯಿ ಅವರು ಎರಡೂ ಕಿಡ್ನಿ ಹೊರಟೋಗಿದೆ, ವಾಜಪೇಯಿ ಅವರಿಗೆ ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ, ಆದರೆ ಅವ್ರ ಹತ್ರ ಹಣ ಇಲ್ಲ, ಮತ್ತು ಭಾರತ ದೇಶದಲ್ಲಿ ಆ ಕಾಲದಲ್ಲಿ ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಅಷ್ಟು ಬೆಳೆದಿಲ್ಲ. ಸೊ ವಾಜಪೇಯಿ ಅವ್ರನ್ನ ವಿದೇಶಕ್ಕೆ ಕಳಿಸ್ತಾರೆ. ಯಾವ ರೀತಿ ಕಳಿಸ್ತಾರೆ ಅಂದರೆ, ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ಮಾತನಾಡೋದಕ್ಕೆ ಯಾರು ಹೋಗಬೇಕು ಅಂದಾಗ ಆಡಳಿತ ಪಕ್ಷದ ನಾಯಕರು ಹೋಗಬೇಕು. ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಿ ಸರ್ಕಾರವೇ ಹಣ ಹಾಕಿ ಅವ್ರನ್ನ ವಿದೇಶಕ್ಕೆ ಕಳಿಸ್ತಾರೆ. ಕಳಿಸಿದ ಮಾತ್ರ ಅಲ್ಲ, ವಿದೇಶದಲ್ಲಿರುವ ಡಾಕ್ಟರ್ಸ್ ಜೊತೆ ಮಾತನಾಡಿ ವಾಜಪೇಯಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಅವರ ಕಿಡ್ನಿ ಟ್ರೀಟ್ಮೆಂಟ್ ಮಾಡಿಸಿ ವಾಜಪೇಯಿ ಅವರ ಪ್ರಾಣ ಉಳಿಸ್ತಾರೆ. ಈ ಇಡೀ ಕಥೆನ ರಾಜೀವ್ ಗಾಂಧಿ, ನೋಡಿ ಗೆಳೆಯರೇ ನಾನು ಮಾಡಿದೆ ಇದನ್ನು ವಾಜಪೇಯಿ ಅವರಿಗೆ ಅಂತ ಎಂದೂ ಹೇಳಲಿಲ್ಲ. ವಾಜಪೇಯಿ ಅವರು ರಾಜೀವ್ ಗಾಂಧಿ ಅವರು ಪೆರಂಬುದೂರಿನ ಇನ್ಸಿಡೆಂಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಸತ್ತು ಚೂರ್ಚೂರಾದಾಗ ಅಟಲ್ ಬಿಹಾರಿ ವಾಜಪೇಯಿ ಕಂಬನಿ ಮಿಡಿತ ಹೇಳ್ತಾರೆ, ಇವತ್ತು ಸಂಸತ್ನಲ್ಲಿ ವಾಜಪೇಯಿ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ರಾಜೀವ್ ಗಾಂಧಿ. ತನ್ನ ರಾಜಕೀಯ ಎದುರಾಳಿಯೊಬ್ಬ, ತನ್ನ ರಾಜಕೀಯ ವಿರೋಧಿಯೊಬ್ಬ, ತನ್ನ ರಾಜಕೀಯ ಕಟುಟೀಕಾಕಾರನೊಬ್ಬ, ಇವರ ತಾಯಿ, ಇವರ ತಾತ, ಇವರೆಲ್ಲರನ್ನು ಮತ್ತು ಇವರನ್ನು ಟೀಕೆ ಮಾಡ್ತಿರುವಂಥ ವ್ಯಕ್ತಿಯೊಬ್ಬ ಮೃತ್ಯುಮುಖಿಯಾಗಿದ್ದಾನೆ ಅಂತಂದರೆ ಇಲ್ಲ ಇಲ್ಲ ಇಲ್ಲ, ಆತ ದೇಶಕ್ಕೆ ಆಸ್ತಿಯಾಗ್ತಾನೆ, ಆತ ಉಳಿಬೇಕು ಅಂತ ಹೇಳಿ ಯೋಚನೆ ಮಾಡಿದಂಥ ರಾಜೀವ್ ಗಾಂಧಿ ಅವರು ವಾಜಪೇಯಿ ಅವರನ್ನು ಉಳಿಸ್ಕೊಟ್ಟಾರೆ. ಮುಂದೆ
ಚುನಾವಣೆಗಳು ಹತ್ತಿರ ಬಂದಾಗ ಬಿಜೆಪಿ ಪಕ್ಷದ ಅನೇಕ ಜನ ನಾಯಕರು ಸೋನಿಯಾ ಗಾಂಧಿಯವರ ಬಗ್ಗೆ ಕಟು ಟೀಕೆಗಳನ್ನು ಮಾಡ್ತಿರ್ಬೇಕಾದ್ರೆ, ಅವರ ವಿದೇಶಿ ಮೂಲವನ್ನು ಪ್ರಶ್ನಿಸ್ತಾ ಟೀಕೆ ಮಾಡ್ತಿರ್ಬೇಕಾದ್ರೆ, ಆಕೆಯನ್ನ ಅವರ ವೃತ್ತಿಯ ಬಗ್ಗೆ, ಅವರನ್ನ ಬಾರ್ ಡ್ಯಾನ್ಸರು ಮತ್ತೊಂದು ಹಾಗೆ ಹೀಗೆ ಅನ್ನುವ ಕಟು ಟೀಕೆಗಳನ್ನು ಮಾಡ್ತಿರ್ಬೇಕಾದ್ರೆ, ಅವತ್ತು ಅದರ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅದು ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ನೀವು ಮಾಡ್ತಿರೋ ತಪ್ಪು. ಒಬ್ಬ ಹೆಣ್ಣು ಮಗಳು ಈ ದೇಶಕ್ಕೆ ಬಂದಿದ್ದಾಳೆ ಅಂದಮೇಲೆ ಆಕೆ ಈ ದೇಶದ ಸೊಸೆ, ಆಕೆನ ಆ ರೀತಿ ಟೀಕೆ ಮಾಡಬಾರದು ಅಂತ ಹೇಳಿ ತನ್ನ ಪಕ್ಷದವರನ್ನೇ ಟೀಕಿಸಿದ ಉದಾರತೆಯನ್ನು ವಾಜಪೇಯಿ ತೋರಿಸ್ತಾರೆ. ಒಂದು ಕಡೆ ರಾಜೀವ್ ಗಾಂಧಿಯವ್ರ ಉದಾರತೆ, ಇನ್ನೊಂದು ಕಡೆ ವಾಜಪೇಯಿ ಅವ್ರ ಉದಾರತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದ್ರೆ, ರಾಜಕೀಯ ವೈರುಧ್ಯ ದ್ವೇಷ ಅಲ್ಲ, ಚಿಂತನಾ ವೈರುಧ್ಯಗಳಷ್ಟೇ. ನಾನು ತುಮಕೂರಿನ ಜನರಿಗೆ ಅಥವಾ ರಾಜ್ಯದ ಜನರಿಗೆ ಯಾವುದೇ ಪ್ರಜ್ಞಾವಂತ ನಾಗರಿಕನಿಗೆ ನಾನು ಹೇಳೋದೇನು ಅಂದ್ರೆ, ಎರಡು ರಾಜಕೀಯ ಪಕ್ಷಗಳ ನಾಯಕರು ಒಂದು ಚಿಂತನೆಗೋಸ್ಕರ ಚಿಂತನೆಗಳನ್ನು ಮಾತ್ರ ವಿರೋಧಿಸ್ತಾರೆ, ವಿರೋಧಿಸಬೇಕೇ ಹೊರತು ವೈಯಕ್ತಿಕ ಶತ್ರುಗಳಾಗಿ ಪರಿವರ್ತನೆ ಆಗಬಾರ್ದು. ರಾಜಕಾರಣ ನಮ್ಮ ನಡುವೆ ದ್ವೇಷವನ್ನು ಹುಟ್ಟಾಕಬಾರ್ದು, ಪ್ರೀತಿಯನ್ನ ಹುಟ್ಟಾಕಬೇಕು. ರಾಜಕಾರಣ ಸಮುದಾಯ ಸಮುದಾಯಗಳ ನಡುವೆ, ಮನೆ ಮನೆಗಳ ನಡುವೆ ಗೋಡೆ ಕಟ್ಟಬಾರ್ದು, ಮನುಷ್ಯ ಮನುಷ್ಯನ ನಡುವೆ ಸೇತುವೆ ಕಟ್ಟಬೇಕು. ರಾಜಕಾರಣ ರಾಜಕಾರಣ ದ್ವೇಷದಿಂದ ಅಲ್ಲ, ಪ್ರೀತಿಯಿಂದ ರಾಜಕಾರಣದ ಒಂದು ಹೊಸ ಚಿಂತನೆಯನ್ನು ನಾವು ಕಟ್ಟಬೇಕು. ಬಹುಶಃ ಅದೇ ನನ್ನ ಕನಸಾಗಿದೆ, ಅದು ನನ್ನ ಚಿಂತನೆ ಆಗಿದೆ, ಇದು ನನ್ನ ವಿಚಾರಧಾರೆ ಆಗಿದೆ. ಸೊ ರಾಜಕಾರಣ ಅಂದ್ರೆ ಮೌಲ್ಯವಂತರು ಮಾಡುವಂಥದ್ದಾಗಬೇಕು. ರಾಜಕಾರಣಿ ಅಂತಂದ್ರೆ ಸಮಾಜಕ್ಕೆ ಅವನು ಒಂದು ರೀತಿ ಒಂದು ಮಾದರಿ ಆಗಬೇಕು. ಲೀಡರ್ ಅಂದ್ರೆ ಯಾರು? ಇವತ್ತಿನ ಡೆಫಿನೇಷನ್, ಲೀಡರ್ ಇಸ್ ದ ಒನ್ ಹೂ ಹ್ಯಾಸ್ ಮೋರ್ ನಂಬರ್ ಆಫ್ ಸೂಟ್ ಕೇಸ್ ಅಂತಾಗಿದೆ. ಆದ್ರೆ ಮಹಾತ್ಮ ಗಾಂಧಿ ಕಾಲದಲ್ಲಿ ಲೀಡರ್ ಅಂದ್ರೆ, ಅವರ ದೃಷ್ಟಿಕೋನದಲ್ಲಿ ಲೀಡರ್ ಅಂದ್ರೆ, ನೆಹರು ದೃಷ್ಟಿಕೋನದಲ್ಲಿ ಲೀಡರ್ ಅಂದ್ರೆ, ಅಥವಾ ಶಿವಾದ ನೈತಿಕ ದೃಷ್ಟಿಯಲ್ಲಿ ಒಬ್ಬ ನಾಯಕ ಅಂತಂದ್ರೆ, ಲೀಡರ್ ಇಸ್ ದ ಒನ್ ಹೂ ಇನ್ಫ್ಲೂಯೆನ್ಸಸ್ ದ ಮಾಸಸ್, ಲೀಡರ್ ಇಸ್ ದ ಒನ್ ಹೂ ಮೇಕ್ಸ್ ದ ಎಂಟೈರ್ ಮಾಸ್ ಟು ಥಿಂಕ್ ಇನ್ ಸರ್ಟೈನ್ ವೇ. ನೀವು ಯಾವುದೇ ಸಿದ್ಧಾಂತದ ನಾಯಕರನ್ನು ತಗೊಳ್ಳಿ ಸರ್, ಒಂದು ಇಡೀ ಜನಸಮೂಹವೇ ಆ ರೀತಿ ಚಿಂತನೆ ಮಾಡುವಂತೆ ಒಬ್ಬ ಬದುಕಿದ್ರೆ ಅವನ ನಾಯಕ. ಗಾಂಧಿ ಬಹಳ ದೊಡ್ಡ ಸಿನಿಮಾ ನಟನ ತರ ಏನು ಸುಂದರವಾಗಿರಲಿಲ್ಲ, ಅರಮನೆಯಲ್ಲಿ ಬದುಕಿರಲಿಲ್ಲ, ಗುಡಿಸಲಲ್ಲಿ ಬದುಕಿದ್ರು. ಆದರೆ ಇಡೀ ಜನಸಮೂಹ ಗಾಂಧಿಯನ್ನ ಒಂದು ಮಾತಿಗಾಗಿ ಕಾಯ್ತಾ ಇತ್ತು, ಗಾಂಧಿಯನ್ನು ಅನುಸರಿಸ್ತು. ಲೀಡರ್ ವಿಲ್ ಕಮ್ ಫ್ರಮ್ ಕಾಮನ್ ಮ್ಯಾನ್. ಸಾಮಾನ್ಯ ತಾಯಿಯ ಮಗನ ಹೊಟ್ಟೆಯೊಳಗಡೆ, ಸಾಮಾನ್ಯ ತಾಯಿಯ ಹೊಟ್ಟೆಯೊಳಗಡೆ ನಾಯಕರು ಹುಟ್ಟು ಬರ್ತಾರೆ. ಗಾಂಧಿ ಒಬ್ಬ ಸಾಮಾನ್ಯ ಪುತ್ತಲಿ ಬಾಯಿಯ ಮಗ, ಸಾಮಾನ್ಯನಾಗಿ ಬದುಕಿ, ಸಾಮಾನ್ಯನಾಗಿ ಜೀವಿಸಿ, ಸಾಮಾನ್ಯರಿಗೋಸ್ಕರ ಹೋರಾಡಿ ಸಾಮಾನ್ಯನಂತೆ ಸತ್ತು ಹೋದರು. ಹೀಸ್ ಎ ಲೀಡರ್. ಶಿವಕುಮಾರ ಸ್ವಾಮೀಜಿ ಸಾಮಾನ್ಯ ತಾಯಿಯ ಮಗ, ನಮ್ಮೂರಲ್ಲಿ ಹುಟ್ಟಿದ ಲೀಡರ್ ಅವರು. ಸರ್, ನೀವು ಚುನಾವಣೆ ಗೆಲ್ಲೋದ್ರಿಂದ MLA ಆಗ್ಬೋದು, MP ಆಗ್ಬೋದು, ಲೀಡರ್ ಆಗಕ್ಕಾಗಲ್ಲ. ಲೀಡರ್ ಇಸ್ ದ ಒನ್ ಹೂ ಕ್ಯಾನ್ ಇನ್ಫ್ಲೂಯೆನ್ಸಸ್ ದ ಮಾಸಸ್. ರಾಜೀವ್ ಗಾಂಧಿ MLA ಆಗಲಿಲ್ಲ, MP ಆಗಲಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಲ್ಲ. ಶಿವಕುಮಾರ ಸ್ವಾಮೀಜಿ MLA, MP, ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿಲ್ಲ, ಬಟ್ ಈಸ್ ಎ ಲೀಡರ್. ಲೀಡರ್ಶಿಪ್ಪಿನ ಹೊಸ ವ್ಯಾಖ್ಯಾನವನ್ನು ಸಮಾಜ ನೋಡಬೇಕು ನೋಡಬೇಕು. ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆದರೂ ಅಂತ ಲೀಡರ್ ಅಲ್ಲ, ಬಟ್ ಈಸ್ ಎ ಲೀಡರ್. ವಿಜ್ಞಾನಿಯಾಗಿ ಈಸ್ ಎ ಲೀಡರ್. ಸೊ ಆದರ್ಶಗಳೇ ಯಾವತ್ತು ಸಮಾಜವನ್ನು ರೂಲ್ ಮಾಡುತ್ತೋ ಅವತ್ತು ಒಂದು ಸಮಾಜ ಸರಿಯಾದ ದಾರಿಯಲ್ಲಿದೆ ಅಂತ ಅರ್ಥ. ಯಾವತ್ತು ಮನಿ ಪವರ್, ಗೂಂಡಾ ಪವರ್, ಪೊಲಿಟಿಕಲ್ ಪವರ್ ಬಂದು ನಾಯಕ ಅಂತ ಹೇಳಿ ಘೋಷಿಸ್ಕೊಳ್ಳುತ್ತೆ ಆವತ್ತು ಸಮಾಜ ದಿಕ್ಕತ್ತೆ ಸರ್. ಜಾತಿ ಬಲ, ಹಣ ಬಲ, ಗೂಂಡಾ ಪವರ್, ಪೊಲಿಟಿಕಲ್ ಪವರ್, ದಿಸ್ ಇಸ್ ನಾಟ್ ಲೀಡರ್ಶಿಪ್. ಚಿಂತನೆಗಳು, ದಟ್ ಈಸ್ ರಿಯಲ್ ಲೀಡರ್ಶಿಪ್. ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇಷ್ಟ್ರು ಮಗ. ನಾನೇ ಹೇಳಿದೆ ಕಾಮನ್ ಮ್ಯಾನ್ ಪಾಲಿಟಿಕ್ಸ್. ನನ್ನ ಪಾಲಿಟಿಕ್ಸ್ ಏನು ಅಂದ್ರೆ ಕಾಮನ್ ಮ್ಯಾನ್ ಪಾಲಿಟಿಕ್ಸ್. ಪರಮೇಶ್ವರ್ ಸಾಹೇಬ್ರು ಯಾರು? ಮೇಷ್ಟ್ರು ಮಗ. ರಾಜಣ್ಣ ಅವರು ಯಾರು? ಸಾಮಾನ್ಯರ ವ್ಯಕ್ತಿಯ ಮಗ. ನೀವು ಅದೇ ಥರ ನೋಡ್ತಾ ಬಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರು? ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ, ಬಟ್ ಹೀ ಈಸ್ ಎ ಸನ್ ಆಫ್ ಎ ಕಾಮನ್ ಮ್ಯಾನ್. ಅವತ್ತು ರಜಾಕರ ಆಕ್ರಮಣ ಆದಾಗ ಇಡೀ ಹೈದರಾಬಾದ್ ಕರ್ನಾಟಕ ಹತ್ತಿ ಉರಿತಾ ಇತ್ತು. ಯಾವ ತಾಯಿ ಈ ಪುಟ್ಟ ಮಗು ಅವರಿಗೆ ಎದೆಹಾಲು ಕುಡಿಸಿದ್ರು? ಈಗಿತ ಓಡಿ ಆಟ ಆಡಬೇಕಾದ್ರೆ ಬಿದ್ದರೆ ಯಾವ ಅಕ್ಕ
ಹೋಗಿ ಸಂತೈಸಿ ಬಿದ್ದೇನೋ ಅಂತ ಹೇಳಿ ಆ ಮಗುವನ್ನ ಕಂಕಳಲ್ಲಿ ಎತ್ಕೊಂಡು ಮನೆ ಕರ್ಕೊಂಡು ಬರ್ತಿದ್ರು. ಆ ತಾಯಿ ಮತ್ತು ಅಕ್ಕ ಇಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಂದ್ರೆ ಅವ್ರು ಚಿಕ್ಕವರಾಗಿದ್ದಾಗ ಅವ್ರ ಕಣ್ಣೆದುರುಗಡೆನೆ ಅವತ್ತಾದ ಕೋಮು ಗಲಭೆಯಲ್ಲಿ ಸುಟ್ಟು ಬೂದಿಯಾಗಿ ಹೋದ್ರು. ಅವರ ಮನೆ ಸುಟ್ಟು ಹೋಯ್ತು, ತಾಯಿ ಸುಟ್ಟು ಹೋದ್ರು, ಅಕ್ಕ ಸುಟ್ಟು ಹೋದ್ರು. ಕಡೆಗೆ ಅವ್ರ ತಂದೆ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗನನ್ನ ಹೆಗಲ್ ಮೇಲೆ ಹೊತ್ಕೊಂಡು ಒಂದು ಬಟ್ಟೆ ಗಂಟಿನ ಮೂಟೆ ಹೊತ್ಕೊಂಡು ಊರ್ ಬಿಟ್ಟು ಗುಲ್ಬರ್ಗ ಕಡೆ ಓಡ್ಬರ್ತಾರೆ. ಆ ಮನುಷ್ಯರಿಗೆ, ಆ ವ್ಯಕ್ತಿಗೆ ಈ ನೋವು ಗೊತ್ತಿರೋದ್ರಿಂದ ಟುಡೇ ಹೀ ಇಸ್ ಎ ಬಿಗ್ ಲೀಡರ್. ಟುಡೇ ಹೀ ಇಸ್ ಎ ಬಿಗ್ ಲೀಡರ್. ಸಿದ್ದರಾಮಯ್ಯನವರು ಈಸ್ ಎ ಕಾಮನ್ ಮ್ಯಾನ್. ಸಿದ್ದರಾಮನಹುಂಡಿಯಲ್ಲಿ ಸಿದ್ದರಾಮನ ಹುಂಡಿಲಿ ಮೈಸೂರು ಭಾಗದಲ್ಲಿ ಒಬ್ಬ ಸಾಮಾನ್ಯ ರೈತನ ಮಗ ತುತ್ತು ಅನ್ನಕ್ಕೋಸ್ಕರ ಜನ ಅಂಗಲಾಚೋದನ್ನು ನೋಡಿ ನನ್ನ ರಾಜ್ಯದಲ್ಲಿ ಯಾರು ಹೊಸ್ಕೊಂಡಿರಬಾರ್ದು ಅಂತ ಹೇಳಿ ಅನ್ನಭಾಗ್ಯ ಜಾರಿಗೆ ತರ್ತಾರೆ. ಕಾಮನ್ ಮ್ಯಾನ್, ಕಾಮನ್ ಮ್ಯಾನ್ ಲೀಡರ್. ಡಿ ಕೆ ಶಿವಕುಮಾರ್ ಅವರು ಯಾಕೆ ಇವತ್ತು ಇಷ್ಟು ಒಳ್ಳೆ ಸಂಘಟನಾಕಾರ ಅಂದ್ರೆ ದೊಡ್ಡ ಲೀಡರ್ ಮಗ ಅಲ್ಲ, ಅವರು ಈಸ್ ಎ ಕಾಮನ್ ಮ್ಯಾನ್. ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಕಟ್ಟೆಲ್ ಕುತ್ಕೊಂಡು ರಾಜಕೀಯ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಕಾಫಿ ಅಂಗಡಿ ಮುಂದೆ ಯಾರು ಹೆಂಗೆ ರಾಜಕೀಯ ಮಾಡ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಊರ ಭಾಗದಲ್ಲಿರೋ ಹೋಟ್ಲಲ್ಲಿ ಗುಡಿ ಭಾಗದಲ್ಲಿ ಜಾತ್ರೆ ನಡೀಬೇಕಾದ್ರೆ ಏನೇನು ರಾಜಕಾರಣ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅವ್ರಿಗೆ ಸಾಮಾನ್ಯರನ್ನು ಸಂಘಟನೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಿದೆ. ದಟ್ ಈಸ್ ವೈ ಈಸ್ ಎ ಸಕ್ಸಸ್ಫುಲ್ ಕೆ ಪಿ ಸಿ ಸಿ ಪ್ರೆಸಿಡೆಂಟ್. ದಟ್ ಈಸ್ ವೈ ಸಿದ್ದರಾಮಯ್ಯ ಜಿ ಈಸ್ ಎ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್. ದಟ್ ಈಸ್ ವೈ ಮಲ್ಲಿಕಾರ್ಜುನ್ ಖರ್ಗೆ ಸಾಹ್ ಹೀ ಈಸ್ ಎ ಸಕ್ಸಸ್ಫುಲ್ ಲೀಡರ್. ಸೊ ದಟ್ ಈಸ್ ವೈ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಇವತ್ತು ತುಮಕೂರಿಗೊಂದು ವಿಶ್ವವಿದ್ಯಾಲಯ ಆಗಿದೆ ಅಂದ್ರೆ ಅವರು ಮೇಷ್ಟ್ರ ಆಗಿದ್ದಕ್ಕೆ ಕಾರಣ, ಮೇಷ್ಟ್ರ ಮಗ ಆಗಿದ್ದಕ್ಕೆ ಕಾರಣ, ಜಾತಿ ಶೋಷಣೆ ಇದ್ರ ಬಗ್ಗೆ ಅರಿವಿದ್ದರಿಂದ ನಮ್ಮೂರೊಳಗಡೆ ಇಂಥದ್ದು ಎಲ್ಲದಕ್ಕೂ ಮುಕ್ತವಾಗಿ ನಮ್ಮೂರೊಳಗಡೆ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಕಟ್ಟಿದ್ರು. ಒಬ್ಬ ಶಿಕ್ಷಣ ಭೀಷ್ಮ ಗಂಗಾಧರಪ್ಪನವ್ರ ಮಗ ಸಾಮಾನ್ಯ ಮೇಷ್ಟ್ರ ಮಗ ಆಗಿದ್ದಕ್ಕೆ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಕೊಡುವಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಅವ್ರ ಕನಸು ಕಟ್ಟಿದ್ರು, ವಿಶ್ವವಿದ್ಯಾಲಯನೇ ಕಟ್ಟಿದ್ರು. ಕಾಮನ್ ಮ್ಯಾನ್ ಸಣ್ಣ ಕಾಮನ್ ಮ್ಯಾನ್ ಪಾಲಿಟಿಕ್ಸ್ ಶುಡ್ ಕಮ್ ಟು ಎಕ್ಸಿಸ್ಟೆನ್ಸ್ ಸರ್. ಸಾಮಾನ್ಯರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ಸಾಮಾನ್ಯರ ಮಕ್ಕಳು ರಾಜಕಾರಣ ಮಾಡಬೇಕು, ಬಡವರ ಮಕ್ಕಳು ಬಡವರ ಪರವಾದ ರಾಜಕಾರಣ ಮಾಡಬೇಕು, ಧ್ವನಿ ಇಲ್ಲದವ್ರ ಪರವಾಗಿ ರಾಜಕಾರಣ ಮಾಡಬೇಕು, ಹಸ್ತವ್ರ ಪರವಾಗಿ ರಾಜಕಾರಣ ಮಾಡಬೇಕು, ನಿರುದ್ಯೋಗಿಗಳ ಪರವಾಗಿ ರಾಜಕಾರಣ ಮಾಡಬೇಕು, ಶಕ್ತಿಹೀನರಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಇದೇ ರಾಜಕಾರಣದ ಉದ್ದೇಶ. ದಿಸ್ ಈಸ್ ಮೈ ಮೆಸೇಜ್. ವಂಡರ್ಫುಲ್. ಪ್ರತಿಯೊಬ್ಬನೂ ಕೂಡ ಸಂಪೂರ್ಣವಾಗಿ ಸಂದರ್ಶನ ನೋಡಿದಾಗ ಅರ್ಥ ಆಗತ್ತೆ, ವಿಷಯ, ವಿಚಾರ, ಉದ್ದೇಶ, ಆ ಸಂಕಲ್ಪ, ವಿಷನ್ ಎಲ್ಲವೂ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕೆಂದ್ರೆ ಭಾಳ ಖುಷಿ ಆಯಿತು ನಿಮ್ಮನ್ನು ಇಂಟರ್ವ್ಯೂ ಮಾಡಿ. ಆ್ಯಂಡ್ ಸಹಜವಾಗಿ ಎಲ್ಲ ವಿಚಾರವಂತರು, ಎಲ್ಲ ಯೋಗ್ಯತೆಯರು ಆ ಗುರಿ ಮುಟ್ಲಿಕ್ಕೆ ಒಂದಷ್ಟು ಅವಕಾಶಗಳು ಬೇಕಾಗುತ್ತೆ. ಅವಕಾಶ ಸಿಕ್ಕಾಗ ಅದನ್ನು ತಲುಪುವಂಥ ಕೆಲಸಗಳಾಗುತ್ತೆ. ಸೊ ಈಗ ನೀವು ಆ ಅವಕಾಶದ ಬಾಗಿಲಲ್ಲಿ ಇದ್ದೀರಿ. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಈ ಒಂದು ಚುನಾವಣೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್? ಈ ಚುನಾವಣೆ ರಾಜ್ಯದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ಗೆ, ನಾನಾಗಲೇ ಹೇಳಿದೆ, ದೊಡ್ಡ ಗೆಲುವನ್ನು ಸಾಧಿಸಿದಿರಿ ವಿಧಾನಸಭೆ ಚುನಾವಣೆಯಲ್ಲಿ 28 ಕ್ಷೇತ್ರ. ಸೊ ಎಷ್ಟರ ಮಟ್ಟಿಗೆ ಸಕ್ಸಸ್ ಮಾಡ್ಬೋದು ಆಗುತ್ತೆ ಅನ್ನೋ ಇದು ಟಾರ್ಗೆಟ್? ಏನಿಲ್ಲ ಸರ್, ನೀರಿಗೆ ಬಿದ್ದುಬಿಟ್ಟಿದ್ದಾರೆ. ಪ್ರಶ್ನೆ ಏನು ಅಂದ್ರೆ, ನೀವು ಕೇಳಿದ್ದು ಇಂಪಾರ್ಟೆಂಟಾ, ಕೈಕಾಲು ಬಡಿಯೋದು ಇಂಪಾರ್ಟೆಂಟಾ ಅಂತ ಹೇಳಿದೆ. ಕೈಕಾಲು ಬಿಡಿದ್ರೆ ಕಾಂಗ್ರೆಸ್ ಉಳಿಯುತ್ತೆ. ಕೈಕಾಲು ಬಿಡಿಲೇಬೇಕು, ಮುಟ್ಲೇಬೇಕು, ಉಳಿಲೇಬೇಕು. ನಾನು ಆಗಲೇ ಹೇಳದಂತೆ ಕಾಂಗ್ರೆಸ್ ಒಂದು ಚಿಂತನೆ, ಇಟ್ ಹ್ಯಾಸ್ ಸೀನ್ ದ ಟಫ್ ಟೈಮ್ಸ್ ಇನ್ ದಿಸ್ ಕಂಟ್ರಿ. ಇದೇ ಮೊದಲು ಕಾಂಗ್ರೆಸ್ ಸೋತಿರೋದಲ್ಲ, ಸ್ವತಃ ಇಂದಿರಾ ಗಾಂಧಿನೇ ಸೋತೋಗಿತ್ತು ಈ ದೇಶದಲ್ಲಿ. ಸೊ ಕಾಂಗ್ರೆಸ್ ಈ ಮುಂಚೆ ಕೂಡ ಸೋಲನ್ನು ಕಂಡಿದೆ, ಆದರೆ ಮತ್ತೆ ಅದು ಎದ್ದು ಬಂದಿದೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಈಗಾಗಲೇ ಸೋತಿತ್ತು, ಹಿಂದೆಯೂ ಸೋತಿದೆ, ಇಂದಿರಾ ಗಾಂಧಿ ಅವರೇ ಸೋತಿದ್ದಾರೆ, ಭಯ ನಮಗಿಲ್ಲ, ಭಯ ಪಡಬೇಕಾಗಿರೋದು ಬಿಜೆಪಿಗರು ಅಂತ ಹೇಳ್ದಂಗೆ ಐತೆ ನಿಮ್ಮ ಮಾತಲ್ಲಿ ಶೈಲಿ. ಹೌದು ಹೌದು, ಯಾಕೆಂದ್ರೆ ಉದಾಹರಣೆ ಇತಿಹಾಸ ಕಣ್ಣು ಮುಂದೆ ಇದೆಯಲ್ಲ ಸರ್. ಇಂದಿರಾ ಗಾಂಧಿ ಅವರೇ ಚುನಾವಣೆಯನ್ನು ಸೋತಿದ್ರು, ಇಡೀ ದೇಶ ತುಂಬಾ ಕಾಂಗ್ರೆಸ್ ಎಲ್ಲ ಕಡೆ ಅವತ್ತು ಕೂಡ ಸೋತು ಮಣ್ಣು ಕಚ್ಚಿತ್ತು. ಮತ್ತೆ ಕರ್ನಾಟಕದಲ್ಲಿ ಬಂದು ಚಿಕ್ಕಮಗಳೂರಲ್ಲಿ ನಿಂತು ಇಂದಿರಾ ಗಾಂಧಿ ಅವರು ಗೆದ್ದು ಕಾಂಗ್ರೆಸ್ಸಿನ ಬಾವುಟ ಜಗತ್ತಿನಾದ್ಯಂತ ಅಂದ್ರೆ ಭಾರತದಾದ್ಯಂತ ಆರಿಸೋದಕ್ಕೆ ಸಾಧ್ಯ ಆಯ್ತು. ರಾಜೀವ್ ಗಾಂಧಿ ಅವ್ರ ಹತ್ಯೆ ಆದ ನಂತರ ಮತ್ತೆ ಕಾಂಗ್ರೆಸ್
ದೇಶ ತುಂಬಾ ಸೋತೋಗಿದೆ, ಈ ದೇಶದಿಂದ ರಾಜೀವ್ ಗಾಂಧಿಯವರ ಹತ್ಯೆನೂ ಆಗೋಯ್ತು, ನಾಯಕತ್ವವೇ ಇಲ್ಲ ಅಂತ ಮಾತನಾಡ್ತಾ ಇದ್ರು. ಎಲ್ಲಾದ್ರೂ ನಿಂತ್ಕೊಳ್ಳಿ ನಾವು ಸೋಲಿಸ್ತೀವಿ ಅಂತ ಹೇಳಿ ಇವತ್ತು ಸವಾಲು ಹಾಕ್ತಾ ಇದ್ರು. ಸೋನಿಯಾ ಗಾಂಧಿಯವ್ರ ಕಡೆಗೆ ಬಂದು ಬಳ್ಳಾರಿಯಲ್ಲಿ ನಿಂತ್ಕೊಂಡ್ರು. ಮತ್ತೆ ಕರ್ನಾಟಕ ಜನ ಚಿಕ್ಕಮಗಳೂರಲ್ಲಿ ಹೆಂಗೆ ಇವತ್ತು ಇಂದಿರಾ ಗಾಂಧಿಯವ್ರನ್ನ ಗೆಲ್ಸಿದ್ರು, ಬಳ್ಳಾರಿಯಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನು ಗೆಲ್ಸಿ ಸೋನಿಯಾ ಗಾಂಧಿಯವ್ರನ್ನ ಗೆಲ್ಸಿದ್ರು. ಮತ್ತೆ ಕಾಂಗ್ರೆಸ್ ಈ ದೇಶದಲ್ಲಿ 10 ವರ್ಷ ದೇಶವನ್ನು ಆಳ್ತು. UPA 1 UPA 2 ಇಟ್ ಕೇಮ್ ಬ್ಯಾಕ್, ಇಟ್ ಎಮರ್ಜೆಡ್ ಆಸ್ ಎ ಪವರ್. ಮತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಗ್ದೋಯ್ತು ಅಂತ ರಣಕೇಕೆ ಹಾಕ್ತಿದ್ದಂತ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದಲ್ಲಿ 130 ಗಡಿಯನ್ನು ದಾಟಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಯಾವ್ಯಾವಾಗ ಕರ್ನಾಟಕ ಕಾಂಗ್ರೆಸ್ಸಿನ ಕೈ ಹಿಡಿದಿದೆಯೋ ಅವಾಗೆಲ್ಲ ಮತ್ತೆ ಕಾಂಗ್ರೆಸ್ ಕಮ್ ಬ್ಯಾಕ್ ಆಗುತ್ತೆ. ಈ ಸಾರಿ ಕರ್ನಾಟಕ ಜನ ಕಾಂಗ್ರೆಸ್ ಕೈ ಹಿಡಿತಾರೆ, ದೇಶದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಬರುತ್ತೆ ಅಂತ ಹೇಳ್ತೀರಿ. ದೊಡ್ಡ ಪ್ರಮಾಣದ ಸಾಧನೆಯನ್ನಂತೂ ಕಾಂಗ್ರೆಸ್ ಮಾಡುತ್ತೆ. ಈ ದೇಶದ ರಾಜಕಾರಣದಲ್ಲಿ ಒಂದು ಪಲ್ಲಟವನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ. ಎಸ್ ವೀಕ್ಷಕರೇ, ನಾನು ಯಾವಾಗಲೂ ಪದೇ ಪದೇ ಸಂದರ್ಶನಗಳಲ್ಲಿ ವಿಷಯಗಳಲ್ಲಿ ಹೇಳ್ತಾ ಹೋಗ್ತಿರ್ತೀನಿ, ನಮ್ಮನ್ನು ರೆಪ್ರೆಸೆಂಟ್ ಮಾಡುವಂತಹ, ನಾವು ಯಾರಿಗೆ ಅವಕಾಶ ಕೊಡ್ತೀವಿ ಆ ಅವಕಾಶವನ್ನು ಬಳಸಿಕೊಳ್ಳೋರು ಯೋಗ್ಯರಾಗಿರಲಿ, ಅರ್ಹತೆ ಇರೋರಾಗಿರಲಿ, ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಊರುದ್ದಾರ ಆಗುತ್ತೆ. ಪಕ್ಷ, ಜಾತಿ, ಧರ್ಮ ಅದನ್ನು ಮೀರಿ ಯೋಗ್ಯರನ್ನ ಆಯ್ಕೆ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ಪಕ್ಷದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಆಯ್ಕೆ ಮಾಡೋದಕ್ಕಿಂತ ಒಬ್ಬ ಯೋಗ್ಯ ಸಂಸದನನ್ನು, ಯೋಗ್ಯ ಶಾಸಕರನ್ನು ಆಯ್ಕೆ ಮಾಡಿದ್ರೆ ಆ ಒಂದು ಪದವಿಗೆ ಒಂದು ಮೆರುಗಿರುತ್ತೆ. ಹಾಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ಅಪೀಲ್ ಮಾಡ್ತಾ, ಅಂಡ್ ಈಗ ನನ್ನ ಮುಂದೆ ಅನಿಕೇತ್ ರಾಜಮೌರಿ ಅವರು, ಒಬ್ಬ ವ್ಯಕ್ತಿಯಾಗಿ ಅದ್ಭುತ ವ್ಯಕ್ತಿತ್ವ, ಸರಿ ಮತ್ತು ತಪ್ಪು ನಡುವಿನ ಸಂಘರ್ಷ ಅಷ್ಟೇ, ಸಿದ್ಧಾಂತಗಳ ಸಂಘರ್ಷಗಳಲ್ಲ, ಸರಿ ಮತ್ತು ತಪ್ಪಿನ ಸಂಘರ್ಷ ಅಷ್ಟೇ ನಮ್ಮ ವ್ಯವಸ್ಥೆಯಲ್ಲಿ ಆಗ್ತಿರೋದು. ಎಲ್ಲವನ್ನೂ ಸ್ಪಷ್ಟವಾಗಿ ನೀವು ಯಾವುದೇ ಸಬ್ಜೆಕ್ಟ್ ಇಟ್ಕೊಂಡು ಬಂದು ಕೂತ್ಕೊಂಡ್ರು ರಾಜ್ಯದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಕೆಲವೇ ವ್ಯಕ್ತಿಗಳಲ್ಲಿ ನಿಕೇತ್ ರಾಜಮೌರಿ ಅವರು ಒಬ್ಬರು. ಹಾಗಾಗಿ ವಿಚಾರವಂತ, ವಿಜನ್ ಇರೋ ವ್ಯಕ್ತಿ, ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಭಾಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಾನು ಈ ಕ್ಷೇತ್ರದಿಂದ ಆಯ್ಕೆಯಾದರೆ, ನನಗೆ ತುಮಕೂರಿನ ಜನ ಅವಕಾಶ ಮಾಡಿಕೊಟ್ರೆ ನಾನು ಈ ಕೆಲಸಗಳನ್ನ ಮಾಡ್ತೀನಿ ಅಂತ. ಸೊ ನೀವೆಲ್ಲ ಆ ವಿಷಯಗಳನ್ನ ಕೇಳಿದಿರಿ. ಸೊ ಆಯ್ಕೆ ನಿಮ್ಮದು, ಇಲ್ಲಿ ಕೂತ್ ಮಾತಾಡಿಸುವಂಥ ಅವಕಾಶ ನಮ್ಮದಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ, ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ. ಮತ್ತೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಮುಂದೆ ಬರ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.